बाल्गे भूमंडला बाल्गे भूमंडला बाल्गे समृद्धि उंदिके गुरु बाल्गे गुरु नम्मोंदिके आत्मीय स्नेहितरे दैवीक महाशक्तिय करुणे हागू दैवीक तंदे गुरु श्री योगिराज वेदाद्री महर्षियवर कृपे सदा नम्मोंदिके इरली एंदु आशिसुत्ता वेदाद्री महर्षियवरन्नु वंदिसि ई संजय आध्यात्मिक अधिवेशनवन्नु प्रारंभिसोण। ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈಪ್ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಸುಜಾತಾ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದು ಬಿಕಾಂ ಪದವೀಧರರಾಗಿದ್ದಾರೆ. ಇವರು 2010ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಎಂಎಸ್ಸಿ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಮಾವಳ್ಳಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಿದ್ದಾರೆ. ಇವರು 5 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಜಾತಾ ಮೇಡಮ್ ರವರನ್ನು ಸ್ವಾಗತಿಸಿ ನವ ಜೀವನದಿಂದ ಸುಖ ಜೀವನ ಹ್ಯಾಪಿ ಲೈಫ್ ಥ್ರೂ ನ್ಯೂ ಲೈಫ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಗುರುವೇ ಹೊಣೆ. ಗುರು ಎಮಗೆ ಆಗಿಹನು ಜ್ಞಾನದಾತ ಜ್ಞಾನ ದೀಪವ ಹಚ್ಚಿ ಬೆಳಗುವಾತ ಬೆಳಕಿನೆಡೆಗೆ ನಮ್ಮನ್ನು ಒಯ್ಯುವಾತ ನಿಜವಾಗಿಯೂ ಗುರುವೇ ನಮಗೆ ವಿಧಾತ. ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಮೇಡಮ್? ಬಾಳ್ಗೆ ಸಮೃದ್ಧಿಯೊಂದಿಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಕಂಟಿನ್ಯೂ ಮಾಡಿ. ಚಿಂತನೆಯನ್ನು ಆರೋಗ್ಯವನ್ನು ಜೀವ ಶಿಖರಕ್ಕೇರಿಸಿದ ದೈವಿಕ ತಂದೆ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸುತ್ತಾ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ವಂದಿಸಿ ನನ್ನ ಜೀವನದ ಉನ್ನತಿಯಲ್ಲಿ ನನಗೆ ಸಹಕಾರ ನೀಡುತ್ತಿರುವ ನನ್ನ ಬಾಳ ಸಂಗಾತಿಯನ್ನ ವಂದಿಸಿ ಈ ಮನೋವಿಕಾಸ ಕಲಾ ಕೇಂದ್ರಕ್ಕೆ ನನ್ನನ್ನು ಸೇರಿಸಿದಂತ ಚಂದ್ರಕಲಾ ಮೇಡಮ್ ಅವರನ್ನ ವಂದಿಸಿ ಗುರೂಜಿಯವರ ತತ್ವ ನನ್ನ ಮನದ ಆಳಕ್ಕೆ ಹೊಕ್ಕಿ ನಿಲ್ಲುವಂತೆ ಹಾಗೂ ಪದವಿ ಪಡೆಯಲು ನನ್ನ ಬೆನ್ನೆಲುಬಾಗಿ ನಿಂತ ಪ್ರೊಫೆಸರ್ ಸೌಭಾಗ್ಯ ಮೇಡಮ್ ಅವರನ್ನ ವಂದಿಸಿ ನಮ್ಮ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಸರ್ ಹಾಗೂ ವಿಜಯಾ ಮೇಡಮ್ ದಂಪತಿಗಳನ್ನ ವಂದಿಸಿ ಈ ಆತ್ಮ ಸಂಗಮ ಕಾರ್ಯಕ್ರಮವನ್ನ ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡುತ್ತಿರುವ ಪಲ್ಲವಿ ಮೇಡಮ್ ಹಾಗೂ ಸುಗಂಧಿನಿ ಮೇಡಮ್ ಅವರನ್ನ ವಂದಿಸಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳನ್ನ ವಂದಿಸಿ ಈ ಚಿಂತನೆಯನ್ನ ಶುರು ಮಾಡುತ್ತಿದ್ದೇನೆ. ಚಿಂತನೆ ನವ ಜೀವನದಿಂದ ಸುಖ ಜೀವನ. ನವ ಅಂದ್ರೆ ಹೊಸದು ಅನ್ನೋ ಅರ್ಥ, 9 ಅಲ್ಲ. ಇಂಗ್ಲಿಷಲ್ಲಿ ಹೇಳಿದ್ದಾರೆ, ಆದ್ರೆ ಕನ್ನಡದಲ್ಲಿ ಒಂದ್ಸಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ. 9 ನವಗ್ರಹಗಳ ತರ ನವ ಜೀವನ ಅಂದ್ರೆ 9 ರೀತಿಯಾದಂತ ಜೀವನ ಇದೆ ಅಂತ ತಿಳ್ಕೊಂಡ್ರೆ ಕಷ್ಟ. ನವ ಅಂದ್ರೆ ಇಲ್ಲಿ ಹೊಸದು ಅಂತ ಅರ್ಥ. ಮೊದಲಿಗೆ ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜೀವನ ಅನ್ನೋದು ಹುಟ್ಟು ಮತ್ತು ಸಾವುಗಳ ನಡುವಿನಲ್ಲಿ ಬದುಕುವುದನ್ನೇ ನಾವು ಜೀವನ ಅಂತ ಕರಿತೀವಿ. ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಇದು ಎಲ್ಲರಿಗೂ ತಿಳಿದ ವಿಷಯ. ಒಬ್ರು ದಾರ್ಶನಿಕರು ಹೇಳ್ತಾರೆ, ಲೈಫ್ ಈಸ್ ನಥಿಂಗ್ ಬಟ್ ಪ್ರಿಪರೇಷನ್ ಫಾರ್ ಡೆತ್ ಅಂತ. ಇನ್ನೊಬ್ರು ಹೇಳ್ತಾರೆ, ಬದುಕು ಅಂದ್ರೆ ಉಸಿರಿನ ಲೀಲಾ ವಿಲಾಸ ಅಂತ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರೋವಾಗ ಉಸಿರಷ್ಟೇ ಇತ್ತು, ಆದ್ರೆ ಹೆಸರಿರ್ಲಿಲ್ಲ. ಆದ್ರೆ ಇದನ್ನ ಬಿಟ್ಟು ಆ ಹೆಸರು ಹಲವಾರು ವರ್ಷ ನಾವು ಯಾವ ಎಷ್ಟು ಉನ್ನತವಾಗಿ
ಈ ಜೀವ ಜೀವನ ಅನ್ನೋದು ನಮ್ಮ ದೇವರು ಎಲ್ಲರಿಗೂ ಒಂದು ಸುಂದರವಾದ ಮಾಡಿಕೊಂಡು ಜಗತ್ತಲ್ಲಿ ಅನುಕೂಲ ಉಪಯೋಗಿಸ್ಕೊಂಡು ಸುಖ ಶಾಂತಿಯಿಂದ ಜೀವಿಸ್ಬೋದು, ಆದ್ರೆ ನಾವು ಆಯಿಸೋದಕ್ಕೆ ಸಾಧ್ಯ ಆಗ್ತಾ ಅಂದ್ರೆ ಇಲ್ಲ. ಇದಕ್ಕೆ ಏನ್ ಕಾರಣ? ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ. ಮಾನವನನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಾಣಿ ಪ್ರಕೃತಿಗೆ ವಿರುದ್ಧವಾಗಿ ಜೀವಿಸ್ತಾ ಇದೆಯಾ? ಇಲ್ಲ. ಅದಕ್ಕೆ ಅವು ಸುಖವಾಗಿದೆ. ಆದ್ರೆ ಈ ಎಲ್ಲಾ ಜೀವರಾಶಿಗಳಿಗಿಂತ ಶ್ರೇಷ್ಠವಾದವನು ಮಾನವ. 6ನೇ ಅರಿವು ಹೊಂದಿರುವಂತವನು, ತನ್ನನ್ನು ತಾನು ಅರಿಯಬಲ್ಲ ಸಾಮರ್ಥ್ಯ ಇರೋ ಏಕೈಕ ಜೀವಿ ಅಂದ್ರೆ ಮಾನವರು. ಇಷ್ಟೆಲ್ಲ ಶ್ರೇಷ್ಠತೆಗಳಿದ್ರು ಮಾನವರು ಮಾತ್ರ ದುಃಖದಲ್ಲೇ ಮಾಡಿದ್ದಾರೆ. ಕಾರಣ, ಪ್ರಕೃತಿಯ ನಿಯಮವನ್ನ ಸರಿಯಾಗಿ ಅರಿಯದೇ ಇರೋದು, ಹಾಗೆ ದೈವದ ಬಗ್ಗೆ ಅಜ್ಞಾನ. ಪ್ರಕೃತಿ ಬೇರೆ ಅಲ್ಲ, ದೈವ ಬೇರೆ ಅಲ್ಲ, ದೈವ. ಈ ಭಗವಂತನ ಸೃಷ್ಟಿಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಆ ಭಗವಂತನ ಸೃಷ್ಟಿ ಅಷ್ಟೊಂದು ಅದ್ಭುತ ಹಾಗೂ ಸಂಪತ್ ಭರಿತವಾಗಿದೆ. ಈ ಜಗತ್ತು ಕೆಟ್ಟೋಗಿದೆ ಅಂತ ಕೆಲವರು ಹೇಳ್ತಾರೆ. ಕೆಟ್ಟಿರೋ ಜಗತ್ತಲ್ಲ, ಮಾನವನ ಆಲೋಚನೆಗಳು. ನಮ್ಗೆ ತೃಪ್ತಿ ಅನ್ನೋದೇ ಇಲ್ಲ, ಬೇಡಿಕೆಗಳಿಗೆ ಕೊನೆನೆ ಇಲ್ಲ. ಎಷ್ಟಿದ್ರು ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅಂತ ಹಂಬಲಿಸ್ತಾನೆ ಇರ್ತಾರೆ ಮಾನವರು. ಆಸೆಗೆ ಮಿತಿ ಇಲ್ಲ, ದುರಾಸೆ ಜಾಸ್ತಿ ಆಗಿದೆ. ನಾನು ನನ್ನದನ್ನು ಅಹಂಕಾರ ಬೇರೆ. ಎಲ್ಲವನ್ನ ಕೊಟ್ಟ ದೇವ್ರಿಗೆ ಅಹಂ ಅನ್ನೋದು ಇಲ್ಲ. ದೇವ್ರ ಗುಣ ಯಾವುದು? ಪ್ರೀತಿ ಮತ್ತೆ ಕರುಣೆ. ದೈವ ನಾವು ಭೂಮಿಗೆ ಬರೋದಕ್ಕಿಂತ ಮುಂಚೆನೆ ನಾವು ಜೀವಿಸೋದಕ್ಕೆ ಏನೇನ್ ಬೇಕೋ ಎಲ್ಲವನ್ನ ನಿರ್ಮಾಣ ಮಾಡಿನೇ ಆ ನಂತರ ನಮ್ಮನ್ನ ಸೃಷ್ಟಿ ಮಾಡಿರೋದು. ಈ ಗ್ರಹಗಳು, ನಕ್ಷತ್ರಗಳು, ಪಂಚಭೂತಗಳು, ಗಿಡ ಮರ ಬೆಟ್ಟ ಕಾಡು ಪ್ರಾಣಿ ಪಕ್ಷಿ ಎಲ್ಲವನ್ನ ಸೃಷ್ಟಿ ಮಾಡಿದ ನಂತರನೇ ಮಾನವನನ್ನ ಸೃಷ್ಟಿ ಮಾಡಿದಾನೆ. ಯಾವ್ದಕ್ಕೂ ನಮಗ್ ತೊಂದರೆ ಆಗದೆ ಸುಖವಾಗಿ ಜೀವಿಸ್ಲಿ ಅಂತವಾ. ನೋಡಿ, ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಮಣ್ಣು ಮಾಡೋದಕ್ ಸಾಧ್ಯನಾ? ನೀರ್ ಮಾಡೋದಕ್ಕೆ ಸಾಧ್ಯನಾ? ಬೆಂಕಿ ಗಾಳಿ ಬಯಲು ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಕೆಲವ್ರು ಹೇಳ್ತಾರೆ, ನಾನು 2 ಮನೆ ಮಾಡಿದೀನಿ, 10 ಎಕರೆ ಜಮೀನ್ ಮಾಡಿದೀನಿ ಅಂತ. ಭೂಮಿ ಮೇಲೆ ಸ್ವಲ್ಪ ಜಾಗ ಖರೀದಿ ಮಾಡಿದ್ದಕ್ಕೆ ನಾನು ನನ್ನದನ್ನ ಅಹಂಕಾರ ಬರುತ್ತೆ ಮಾನವನಿಗೆ. ನೋಡಿ, ಒಂದ್ ಬಿಸ್ಲರಿ ಬಾಟಲ್ ನೀರಿಗೆ 20 ರೂಪಾಯಿ ಕೊಟ್ಟು ಕೊಂಡ್ಕೊಳ್ತೀವಿ. ಈ ಜಗತ್ತಿನಲ್ಲಿ ಕೆರೆ ಹಳ್ಳ ನದಿಗಳನ್ನ ನೀರಿಂದ ತುಂಬಿಸಿಟ್ಟಿದ್ದಾನೆ ಆ ಭಗವಂತನಿಗೆ. ನಾವ್ ಏನ್ ಕೊಡೋದಕ್ಕೆ ಸಾಧ್ಯ? ಒಂದು ಹೋಟ್ಲ್ಗೆ ಹೋದ್ರೆ ಊಟಕ್ಕೆ 50 ರೂಪಾಯಿಂದ 100 ರೂಪಾಯಿ ಕೊಡ್ತೀವಿ. ಆದ್ರೆ ಈ ಜಗತ್ತಿನ ಜೀವರಾಶಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ದಂಗೆ ನೋಡ್ಕೊಳ್ತಾ ಇದ್ದಾನಲ್ವಾ ಆ ದೇವ್ರಿಗೆ? ನಾವ್ ಏನ್ ಕೊಡೋದಕ್ಕೆ ಸಾಧ್ಯ? ತಿಂಗಳು ತಿಂಗಳು ಕರೆಂಟ್ ಬಿಲ್ ಕಟ್ಲಿಲ್ಲ ಅಂದ್ರೆ ಬೆಸ್ಕಾಮ್ನವ್ರು ಬಂದು ಕರೆಂಟ್ ಕಟ್ ಮಾಡಿ ಹೋಗ್ತಾರೆ. 1000 ವರ್ಷಗಳಿಂದ ಸೂರ್ಯ ಚಂದ್ರರು ಬೆಳಕನ್ನ ಈ ಭೂಮಿಗೆ ಕೊಡ್ತಾ ಇದ್ದಾರೆ. ಆ ದೇವ್ರ ಬಿಲ್ ಕೇಳಿದಾನ? ದೇವ್ರಿಗೆ ಬಿಲ್ ಕೊಡ್ಬೇಕಾಗಿಲ್ಲ, ನಮ್ಮ ಈ ಸುಂದರವಾದ ದಿಲ್ ಕೊಟ್ರೆ ಸಾಕು ಅಂತ ಹೇಳ್ತಾರೆ. ಇನ್ನು ಗಾಳಿ ವಿಚಾರಕ್ಕೆ ಬಂದ್ರೆ, ಇಷ್ಟು ದಿನ ನೀರನ್ನ ಮಾತ್ರ ಕೊಂಡ್ಕೊಳ್ತಾ ಇದ್ವಿ, ಈಗ ಗಾಳಿನು ಕೊಂಡ್ಕೊಳ್ಳೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದ್ ಆಕ್ಸಿಜನ್ ಸಿಲಿಂಡ್ರು 800 ರೂಪಾಯಿ ಅಂತೆ. ಒಬ್ಬ ಮನುಷ್ಯನ್ಗೆ ದಿನಕ್ಕೆ 3 ಆಕ್ಸಿಜನ್ ಸಿಲಿಂಡರ್ ಬೇಕಂತೆ. 800 × 3 ಲೆಕ್ಕ ಹಾಕಿದ್ರೆ 2400 ರೂಪಾಯಿ ಆಯ್ತು. ಹಾಗಾದ್ರೆ ಒಂದ್ ವರ್ಷಕ್ಕೆ ಎಷ್ಟಾಯ್ತು? 8,76,000 ರೂಪಾಯಿ ಆಯ್ತು ಒಂದ್ ವರ್ಷಕ್ಕೆ. ಇಷ್ಟಾದ್ರೆ ಇನ್ನ ಜೀವಿತಾವಧಿಗೆಲ್ಲ ಎಷ್ಟು ಕೊಡ್ಬೇಕು ಲೆಕ್ಕ ಹಾಕಿ. ಇದನ್ನೆಲ್ಲ ಈ ಪ್ರಕೃತಿ ನಮ್ಗೆ ಫ್ರೀ ಆಗಿ ಕೊಟ್ಟಿದೆ. ಇದೇ ನಮ್ಮ ಆಸ್ತಿ. ಈ ಮಣ್ಣು, ನೀರು, ಗಾಳಿ, ಮರ, ಗಿಡ ಇದೆಲ್ಲ ನಮ್ಮ ಆಸ್ತಿ. ಇದನ್ನ ನಾವು ರಕ್ಷಿಸ್ಬೇಕು. ನಾವು ಸುಖವಾಗಿ ಜೀವಿಸ್ಬೇಕು ಅಂದ್ರೆ ಇದೆಲ್ಲ ನಮ್ಗೆ ಚೆನ್ನಾಗಿದ್ರೇನೆ ನಾವು ಸುಖವಾಗಿ ಜೀವಿಸೋದಕ್ಕೆ ಸಾಧ್ಯ. ನಾವು ಅನ್ಕೊಳ್ತೀವಿ ಒಡವೆ, ಹಣ, ಕಾರು, ಬಂಗ್ಲೆ ಎಲ್ಲ ನಮ್ಮ ಆಸ್ತಿ ಅಂತ. ಇವಿಲ್ಲ ಅಂದ್ರು ನಾವು ಬದುಕ್ಬೋದು. ಆದ್ರೆ ಮಣ್ಣು, ನೀರು, ಗಾಳಿನ ಕಲುಷಿತ ಮಾಡಿದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ.
ಇಳುವರಿ ಜಾಸ್ತಿ ಬರಲಿ ಅಂತ ಫರ್ಟಿಲೈಸರ್ಸ್ ನ ಹಾಕಿ ಬೆಳೆ ಬೆಳೀತಾರೆ, ಅದು ಮಿತಿ ಇಲ್ಲದೆ ಜಾಸ್ತಿ ಹಾಕ್ತಾರೆ, ಮಣ್ಣಿನ ಫಲವತ್ತತೆ ಇದರಿಂದ ನಾಶ ಆಗ್ತಾ ಇದೆ. ಫಲವತ್ತಾದ ಭೂಮಿಯಿಂದ ರೈತರಿಂದ ಖರೀದಿ ಮಾಡಿ ಫ್ಯಾಕ್ಟ್ರಿಗಳನ್ನ ಕಟ್ತಾರೆ, ಆ ಫಲವತ್ತತೆ ಇಲ್ಲದ ಜಾಗದಲ್ಲಿ ಬೆಳೆ ಬೆಳೆಯೋದಕ್ಕಾಗತ್ತಾ? ಆಹಾರ ಇಲ್ಲದೆ ನಾವು ಜೀವಿಸೋದಕ್ಕಾಗತ್ತಾ? ಆಗಲ್ಲ. ಆದ್ರಿಂದ ಗುರುಜಿ ಹೇಳ್ತಾರೆ, ರೆಡ್ ಝೋನ್ ಮತ್ತೆ ಗ್ರೀನ್ ಝೋನ್ ಅಂತ ಮಾಡಿ, ಗ್ರೀನ್ ಝೋನ್ ಅಲ್ಲಿ ವ್ಯವಸಾಯಕ್ಕೆ ಅಂತ ಬಳಸಿ, ರೆಡ್ ಝೋನ್ ನ ಫ್ಯಾಕ್ಟ್ರಿಗೆ ಅಂತ ಕಟ್ಟಬೇಕು, ರೆಡ್ ಝೋನ್ ಅಲ್ಲಿ ಫ್ಯಾಕ್ಟ್ರಿಗಳನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಮತ್ತೆ ಫ್ಯಾಕ್ಟ್ರಿಗಳನ್ನ ಕಟ್ಟಿ ಅದರ ಕಲುಷಿತ ನೀರನ್ನ ನದಿಗೆ ಸಮುದ್ರಕ್ಕೆ ಬಿಟ್ಟು ಅದರಲ್ಲಿರೋ ಜೀವಿಗಳನ್ನೆಲ್ಲ ಸಾಯಿಸ್ಬಾರ್ದು. ನೀರು ನಮ್ಮ ಆಸ್ತಿನೇ, ಅದಿಲ್ಲ ಅಂದ್ರೆ ನಾವು ಜೀವಿಸೋದಕ್ಕಾಗೋದಿಲ್ಲ. ಅದ್ ಯಾಕೆ ನಮ್ಮ ಆಸ್ತಿ ಅನ್ನೋದಕ್ಕೆ ಒಂದ್ ಕತೆ ಮೂಲಕ ತಿಳಿಸ್ತೀನಿ. ಒಬ್ಬ ರಾಜ ಬೇಟೆಗೆ ಕಾಡಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಒಂದು ದಾರಿ ಕಾಡಿಗೆ ಹೋಗುವಂತ ದಾರಿ, ಇನ್ನೊಂದು ದಾರಿ ಮರುಭೂಮಿ. ಕನ್ಫ್ಯೂಸ್ ಆಗಿ ಮರುಭೂಮಿ ಕಡೆ ಹೋಗ್ತಾನೆ. ಮಧ್ಯಾಹ್ನ ಬೇಸಿಗೆ ಕಾಲ ಬೇರೆ, ತುಂಬಾ ಬಿಸಿಲು, ಮರಳು ಸುಡ್ತಾ ಇದೆ, ಸುಸ್ತಾಗಿದೆ, ರಾಜನ್ಗೆ ದಾಹ ಬೇರೆ ಆಗ್ತಾ ಇದೆ. ಎಲ್ಲಾ ಕಡೆ ನೋಡ್ದ, ಬರೀ ಮರಳೆ. ಸ್ವಲ್ಪ ಹೊತ್ತಾದ್ರೆ ಆ ದಾಹ ಸತ್ತೇ ಹೋಗ್ತೀನೇನೋ ಅನ್ನೋ ತರ ಆಗಿದೆ ಅವನ ಪರಿಸ್ಥಿತಿ. ದೂರದಲ್ಲಿ ಎಲ್ಲೋ ಒಂದ್ ಚಿಕ್ಕ ಗುಡಿಸಲು ಕಾಣಿಸ್ತಾ ಇದೆ. ಹೋದ್ರೆ ಅಲ್ಲೊಬ್ಬ ಮುದುಕಿ ಇರ್ತಾಳೆ. ಅವಳ ಹತ್ರ ಹೋಗಿ ಒಂದ್ ಲೋಟ ಕುಡಿಯೋದಕ್ಕೆ ನೀರ್ ಕೊಡ್ತೀರಾ ಅಂತ ಕೇಳ್ತಾನೆ. ಆ ಮುದುಕಿನೂ ಎಷ್ಟೋ ದೂರದಿಂದ ತಂದಿರ್ತಾಳೆ. ಪಾಪ, ನಾನು ಕುಡಿಯೋದಕ್ಕೆ ನಿಂಗೊಂದು ಲೋಟ ನೀರ್ ಕೊಡ್ತೀನಿ, ಆದ್ರೆ ನೀನ್ ನನಗೇನ್ ಕೊಡ್ತೀಯ ಅಂತ ಕೇಳ್ತಾಳೆ. ಆಗ ರಾಜ ಹಾಕೊಂಡಿರೋ ಎಲ್ಲಾ ಒಡವೆಗಳನ್ನ ಬಿಚ್ಚಿ ಕೊಟ್ಬಿಡ್ತಾನೆ. ಆಗ ಮುದುಕಿ ಕೇಳ್ತಾಳೆ, ಇಷ್ಟೇನಾ ಈ ನೀರಿನ ಬೆಲೆ ಅಂತ. ಈ ತರ ಪ್ರಶ್ನೆನೆ ಕೇಳ್ತಾ ಹೋದ್ರೆ ದಾಹಕ್ ನಾನ್ ಸತ್ತೇ ಹೋಗ್ತೀನಿ ಅಂತ ಪರಿಸ್ಥಿತಿನಲ್ಲಿ ಇರ್ತಾನೆ. ಅದಕ್ಕೆ ಅವನ್ ಹೇಳ್ತಾನೆ, ನನ್ನ ಅರ್ಧ ರಾಜ್ಯ ನಿನ್ಗೆ ಬರ್ದ್ ಕೊಡ್ತೀನಿ ಅಂತ. ನೋಡಿದ್ರ, ಒಂದೊಂದ್ ಸಮಯದಲ್ಲಿ ಒಂದೊಂದ್ ಹನಿ ನೀರಿಗೂ ಎಷ್ಟು ಬೆಲೆ ಇದೆ ಅಂತ ತಿರುಪ್ತಿನಲ್ಲಿ ಬೋರ್ಡ್ ಹಾಕಿರ್ತಾರೆ. ಜಲ ಪ್ರಸಾದಂ ಮೃತಾಚಯ ಕಂಡಿ ಅಂತ. ಅಂದ್ರೆ ದೈವ ಕೊಟ್ಟಂತ ಪ್ರಸಾದ ಅದನ್ನ ವೇಸ್ಟ್ ಮಾಡದೆ, ಕಲುಷಿತಗೊಳಿಸದೆ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂತ. ದೇವ್ರು ಯಾವಾಗ ಸಂತೋಷ ಪಡ್ತಾನೆ ಅಂದ್ರೆ, ಆ ದೇವ್ರಿಗೆ ಹಲವಾರು ಹೂಗಳಿಂದ ಪೂಜೆ ಮಾಡಿದ್ರೆ ಖುಷಿ ಆಗೋದಿಲ್ಲ. ಕೆಲವ್ರು ಮಾಡ್ತಾರೆ ವೆರೈಟಿ ವೆರೈಟಿ ಹೂಗಳು, ಅದು ಯಾವ್ದು ಜಾಸ್ತಿ ಬೆಲೆ ಇದ್ರೆ ಅದನ್ನ ತಂದು ಹೂವ ಮಾಡಿದ್ರೆ ಆ ದೇವ್ರಿಗೆ ಖುಷಿ ಆಗತ್ತೆ ಅಂತ. ಇನ್ನೂ ಕೆಲವರು ದುಡ್ಡಿರೋರು ಬಂಗಾರದ ಹೂಗಳಿಂದ ಸಹ ಪೂಜೆ ಮಾಡ್ತಾರೆ. ಈ ತರ ಮಾಡೋದ್ರಿಂದ ದೇವ್ರಿಗೆ ಖುಷಿ ಆಗೋದಿಲ್ಲ. ಅಥವಾ ವಿಧ ವಿಧವಾದ ನೈವೇದ್ಯಗಳನ್ನ ಮಾಡಿ ದೇವ್ರ ಮುಂದಿಟ್ರೆ ಖುಷಿ ಆಗೋದಿಲ್ಲ. ಒಂದ್ ದೇವಸ್ಥಾನ ಕಟ್ಟಿದ್ರೆ ಖುಷಿ ಆಗೋದಿಲ್ಲ. ಯಾವಾಗ ದೇವ್ರಿಗೆ ಖುಷಿ ಆಗತ್ತೆ ಅಂದ್ರೆ, ಒಂದು ಗಿಡ ನೆಟ್ರೆ ಆ ದೇವ್ರಿಗೆ ಖುಷಿ ಆಗತ್ತಂತೆ. ದೇವಸ್ಥಾನ ಕಟ್ಟಿದ್ರೆ ಹಿಂದೂಗಳು ಮಾತ್ರ ಹೋಗ್ತಾರೆ, ಮಸೀದಿ ಕಟ್ಸಿದ್ರೆ ಬರೀ ಮುಸ್ಲಿಮರು ಮಾತ್ರ ಹೋಗ್ತಾರೆ, ಒಂದ್ ಚರ್ಚ್ ಕಟ್ಸಿದ್ರೆ ಕ್ರಿಶ್ಚಿಯನ್ರು ಮಾತ್ರ ಹೋಗ್ತಾರೆ. ಒಂದೊಂದ್ಸಲ ಹೋಗ್ಬೋದು, ಕ್ರಿಸ್ಮಸ್ ಡೇ ಆತರ ಇರೋವಾಗ ಕೆಲವರು ಹಿಂದೂಗಳು ಹೋಗ್ತಾರೆ, ಆದ್ರೆ ಜಾಸ್ತಿ ಅವ್ರವ್ರ ದೇವಸ್ಥಾನಕ್ಕೆ ಅವ್ರವ್ರೇನೆ ಹೋಗೋದು. ಆದ್ರೆ ಒಂದ್ ಗಿಡ ನೆಟ್ರೆ ಅದು ಬೆಳೆದು ದೊಡ್ಡದಾದಾಗ ಅದರ ನೆರಳಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರಿಗೂ ನೆರಳು ಕೊಡತ್ತೆ. ಆ ಮರ ಹಣ್ಣು ಕೊಡತ್ತೆ, ಶುದ್ಧವಾದ ಗಾಳಿ ವಾತಾವರಣನ ತಂಪ್ ಮಾಡತ್ತೆ, ಮಳೆ ಬರೋದಕ್ಕೆ ಸಹಾಯಕ ಆಗತ್ತೆ ಅಲ್ವಾ? ಅದಕ್ಕೆ ನಾವು ಗಿಡಗಳನ್ನ ಹೆಚ್ಚಾಗಿ ನೆಡಬೇಕು. ಒಂದು ಮಾವಿನ ಮರಕ್ಕೆ ಒಬ್ಬ ಕಲೆಸಿತಾನೆ, ಎರಡು ಹಣ್ಣು ಕೊಡತ್ತೆ. ಮತ್ತೆ ಕಲೆಸ್ದ, ಮತ್ತೆ ಎರಡು ಹಣ್ಣು ಉದುರ್ತು. ಮತ್ತೆ ಕಲೆಸ್ದ, ಮತ್ತೆ ಎರಡು ಹಣ್ಣು ಉದುರ್ತು. ಈ ತರ ಒಂದ್ ಮೂರ್ ಸಲ ಮಾಡ್ದ. ಅವನು ಮೂರ್ ಸಲನು ಎರಡೆರಡು ಹಣ್ಣು ಉದುರ್ತು. ಅವನು ಮರದ ಹತ್ರ ಹೋಗಿ, ನಾನ್ ಇಷ್ಟೊಂದು ಕಲ್ಲೆಸ್ದೆ ನಿನ್ಗೆ ನೋವಾಗ್ಲಿಲ್ವಾ ಅಂತ ಕೇಳ್ತಾನೆ. ಆಗ ಮರ ಹೇಳ್ತು, ಇಲ್ಲಪ್ಪ ನನ್ಗೇನ್ ನೋವಾಗ್ಲಿಲ್ಲ, ನಾನ್ ಚಿಕ್ಕವನಿದ್ದಾಗಿಂದಾನೆ ನನ್ನ ಅಮ್ಮ ಹೇಳಿದಾಳೆ, ನೀನ್ ದೊಡ್ಡ ಮರವಾಗಿ ಹಣ್ಣು ಬಿಟ್ಟಾಗ ನಿನ್ನ ಕಲ್ ಹೊಡಿಯೋರು ಜಾಸ್ತಿ, ಬೇಜಾರು ಮಾಡ್ಕೋಬೇಡ, ಯಾರೆಲ್ಲ ಕಲ್ಲೆಸಿತಾರೋ ಅವ್ರಿಗೆಲ್ಲ ಎರಡು ಹಣ್ಣು ಕೊಡು ಅಂತ ಹೇಳುತ್ತಂತೆ. ನೋಡಿ, ನಮ್ ವೇದಾದ್ರಿ ಮಹರ್ಷಿಗಳು ಅಷ್ಟೇ ಅಲ್ವಾ, ಯಾರೆಲ್ಲ ನಮಗ್ ನೋವು ಕೊಡ್ತಾರೋ ಅವರನ್ನೆಲ್ಲ ಕ್ಷಮಿಸ್ಬಿಡಿ, ಅವರು ನಮ್ಮ ಕರ್ಮ ಕಳೀಲಿಕ್ಕೆ ಅಂತಾನೆ ಬಂದಿದ್ದಾರೆ, ಅವರಿಂದ ನಮ್ಮ ಕರ್ಮ ಕಳೀತಾ ಇದೆ ಅಂತ ಭಾವಿಸಿ ಅವ್ರಿಗೂ ಸಹ ಪ್ರೀತಿ ಕರುಣೆಯಿಂದ ಅವರ
ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸಿ ಅಂತ ತಿಳಿಸಿದ್ದಾರೆ. ಎಷ್ಟು ಉನ್ನತವಾದ ಪುಣ್ಯದ ಕೆಲಸ ಭೂತ ರಾಜ ತಮ್ಮ ಹಲವಾರು ಆಚರಣೆ ಮಾಡುತ್ತವಾದ ಸುಂದರವಾದಂತ ದೇಶ ತುಂಬಾ ಕ್ಲೀನ್. ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಪ್ರತಿಯೊಬ್ಬ ತಮ್ಮ ಹುಟ್ಟಿದ ಹಬ್ಬಕ್ಕೆ ಒಂದೊಂದು ಗಿಡ ನೆಟ್ಟಿ ಪೋಷಿಸಿದ್ರೆ ಅದೇ ನಮ್ಮನ್ನ ಕಾಪಾಡುತ್ತೆ. ಸಭೆ ಸಮಾರಂಭಗಳಿಗೆ ಹೋದಾಗ ಅದನ್ನೇ ಗಿಫ್ಟ್ ಆಗಿ ಕೊಡಿ. ಒಂದ್ಸಲ ನನ್ನ ಮನೆನೇ ನನ್ನ ಮಗನ ಫ್ರೆಂಡ್ ಬರ್ತಡೇ ಒಂದು ಹೂವಿನ ಒಂದೊಂದು ರೀತಿ ಸುವಾಸನೆ ಇರ್ಲ ಅಂದಿದ್ರೆ ಚೆನ್ನಾಗಿರ್ತಾಯ್ತಾ? ಇಲ್ಲ. ಹೋಗ್ಲಿ, ಒಂಥರ ಸುವಾಸನೆ ಇದ್ಯಾ? ಇಲ್ಲ. ಒಂದೊಂದ್ರದ್ದು ಒಂದೊಂದು ರೀತಿ ಸುವಾಸನೆ. ಒಂದು ಹಣ್ಣಿನ ತೋಟಕ್ಕೆ ಹೋಗಿ ಎಷ್ಟೊಂದು ಬಗೆ ಹಣ್ಣುಗಳು ಕಾಣಿಸುತ್ತೆ. ಎಲ್ಲಾ ಹಣ್ಣುಗಳು ಸಿಹಿನೇ, ಆದ್ರೆ ಸಿಹಿಯಲ್ಲಿ ಎಷ್ಟೊಂದು ಬಗೆ. ಒಂದ್ ಚೇಪೆಕಾಯಿ, ಬಾಳೆಹಣ್ಣು, ಸಪೋಟ, ದ್ರಾಕ್ಷಿ, ಎಷ್ಟು ವಿಧವಾದ ಹಣ್ಣುಗಳಿದೆ. ಆ ಹಣ್ಣುಗಳು ಎಲ್ಲಾನು ಸಿಹಿನೇ, ಆದ್ರೆ ಆ ಸಿಹಿನಲ್ಲಿ ಎಷ್ಟೊಂದು ಬಗೆ ಇದೆ ಅದನ್ನ ನೋಡಿ. ಒಂದು ಜೋಳನ ನೋಡಿ ಎಷ್ಟು ಚೆನ್ನಾಗಿ ಒಂದ್ರ ಪಕ್ಕ ಒಂದು ಜೋಡಿಸಿ ಪ್ಯಾಕ್ ಮಾಡಿಟ್ಟಿದ್ದಾನೆ. ಹಾಗೆ ಪಕ್ಷಿಗಳನ್ನ ನೋಡಿ, ಕಸ ಕಡ್ಡಿಗಳನ್ನೆಲ್ಲ ಆರಿಸಿ ತಂದು ಗೂಡು ಕಟ್ಟತ್ತೆ. ಇದ್ ಯಾವ್ದಾದ್ರೂ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ಯಾ? ಇಲ್ಲ. ಇರುವೆಗಳನ್ನ ನೋಡಿ ಎಷ್ಟು ಲೈನ್ ಆಗಿ ಹೋಗುತ್ತೆ. ಸಕ್ಕರೆ ಡಬ್ಬಿ ಎಲ್ಲಿದೆ ಅಂತ ನಮ್ಗಿನ್ನ ಚೆನ್ನಾಗಿ ಅದಕ್ಕೆ ಗೊತ್ತು. ಚಿಟ್ಟೆಗಳು ನೋಡಿ ಎಷ್ಟೊಂದು ಬಣ್ಣ, ಯಾರು ಅದಕ್ಕೆ ಪೇಂಟ್ ಮಾಡಿದವ್ರು ಯಾರು ಅಲ್ವಾ? ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಇವಾಗ ಒಂದು ಹಾಡು ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಅದು ತೆಲುಗಿನ ಜೀನ್ಸ್ ಫಿಲಂ ಹಾಡು. ಹೂವುಲ್ಲೋ ದಾಗುನ್ನ ಪಳ್ಳೆಂತೋ ಅತಿಶಯಂ, ಆಸೀತ ಕೋಕ ಚಿಲಕ ವಳ್ಳೆಂತೋ ಅತಿಶಯಂ, ವೇಣುವುಲೋ ಗಾಳಿ ಸಂಗೀತಾಲೇ ಅತಿಶಯಂ, ಗುರುವೆವ್ವರು ಲೇನಿ ಕೋಯಿಲ ಪಾಟೆ ಅತಿಶಯಂ, ಅತಿಶಯಮೇ ಅಚ್ಚರಿ ಒಂದೇ ನೀವೇನ ಅತಿಶಯಂ. ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಇದರ ಅರ್ಥ, ಈಗ ಹೂವಾಗಿರೋದು ಸ್ವಲ್ಪ ದಿನಕ್ಕೆ ಕಾಯಾಗತ್ತೆ, ಹೂವಿನಲ್ಲಿ ಕಾಯಿ ಅಡಕವಾಗಿದೆ, ಏನ ಆಶ್ಚರ್ಯ. ಸೀತ ಕೋಕ ಚಿಲಕ ಅಂದ್ರೆ ಚಿಟ್ಟೆ, ಎಷ್ಟೊಂದು ಬಣ್ಣ ಬಣ್ಣದ್ದಾಗಿದೆ. ಮೊದಲು ಚಿಕ್ಕ ಹುಳುವಾಗಿ ಆನಂತರ ರೂಪಾಂತರಗೊಂಡು ಚಿಟ್ಟೆ ಆಗತ್ತೆ, ಏನ್ ಆಶ್ಚರ್ಯ. ವೇಣು ಅಂದ್ರೆ ಫ್ಲೂಟ್, ಗಾಳಿ ಇದೆ, ಫ್ಲೂಟ್ನಲ್ಲಿ ಗಾಳಿ ಇದೆ, ಊದಿದ್ರೆ ಸಂಗೀತ ಬರುತ್ತೆ, ಏನ್ ಆಶ್ಚರ್ಯ. ಕೋಗಿಲೆಗೆ ಗುರುವೇ ಇಲ್ಲ, ಎಷ್ಟು ಚೆನ್ನಾಗಿ ಹಾಡತ್ತೆ, ಏನ್ ಆಶ್ಚರ್ಯ. ಆಶ್ಚರ್ಯಕ್ಕೆ ಆಶ್ಚರ್ಯ, ನಿನ್ನಂತ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿದಾನೆ ಆ ದೈವ ಅಂತ. ಟಿವಿ ಮೊಬೈಲು ಪಕ್ಕಕ್ಕಿಟ್ಟು ಗಮನಿಸಿ ಆ ಸೃಷ್ಟಿಯ ಅದ್ಭುತಗಳನ್ನ ಎಲ್ಲೆಲ್ಲೂ ನಮ್ಗೆ ಕಾಣುತ್ತೆ. ಅದಕ್ಕೆ ಆ ದೈವನ ಅವ್ಯಾಜ ಕರುಣಾಮೂರ್ತಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೊಗಳ್ತಾರೆ. ಅವ್ಯಾಜ ಅಂದ್ರೆ ಎಲ್ಲೆಯೇ ಇಲ್ಲದ ಕರುಣೆ ಅಂತ. ಈ ದೇಹನ ಗಮನಿಸಿ, ಅದು ಒಂದು ಅದ್ಭುತ ಸೃಷ್ಟಿ. ಈ ದೇಹದಲ್ಲಿ ಒಂದೊಂದು ಅಂಗಾನು, ಹಾರ್ಟ್, ಲಂಗ್ಸ್, ಕಿಡ್ನಿ, ಎಕ್ಸ್ಕ್ರಿಯೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಬ್ರೈನು, ಎಷ್ಟು ಅದ್ಭುತವಾಗಿ ಒಂದೊಂದನ್ನು ಕೆಲಸ ಮಾಡ್ತಾ ಇದೆ. ಈ ದೇಹದಲ್ಲಿ ಯಾವ್ದಾದ್ರೂ ಕೊರತೆ ಇದೆಯಾ ಗಮನಿಸಿ. ಐದು ಪಂಚೇಂದ್ರಿಯಗಳು, ಸೆನ್ಸ್ ಆರ್ಗನ್ಸ್ ಇದೆ. ಇನ್ನೊಂದು ಯಾವ್ದಾದ್ರೂ ಒಂದು ಎಕ್ಸ್ಟ್ರಾ ಸೆನ್ಸ್ ಆರ್ಗನ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಕೈ ಕಾಲು ಎಲ್ಲೆಲ್ಲಿ ಬೆಂಡ್ ಆಗ್ಬೇಕು ಅಲ್ಲಲ್ಲಿ ಬೆಂಡ್ ಆಗ್ತಾ ಇದೆ ಅಲ್ವಾ? ಐದು ಬೆರಳುಗಳು ಒಂದೇ ಸಮನೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾವಾಗಾದ್ರೂ ಅನ್ಸಿದ್ಯಾ ಅಲ್ವಾ? ಈ ಭೂಮಿನ ನೋಡಿ, 72% ಭಾಗ
ನೀರಿನಿಂದ ಆವೃತವಾಗಿದೆ, ಉಳಿದ ಭಾಗ 28 ಭಾಗ ಭೂಮಿ. ಇಷ್ಟರಲ್ಲೇ ಜೀವರಾಶಿಗಳಿರೋದು. ಒಂದ್ಸಲ ಯೋಚನೆ ಮಾಡಿ, ಆ ದೈವ ಏನಾದ್ರೂ ಇದನ್ನ ಉಲ್ಟಾ ಮಾಡಿದಿದ್ರೆ, ಅಂದ್ರೆ 28 ಭಾಗ ನೀರು 72% ಅಷ್ಟು ಭೂಮಿ ಇದ್ದಿದ್ರೆ ಯಾವ್ದಾದ್ರು ಜೀವರಾಶಿ ಜೀವಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಈ ಭೂಮಿ ಮುಕ್ಕಾಲ್ ಭಾಗ ನೀರಿನಿಂದ ತುಂಬಿದ್ರು ನಾವ್ ಒಂದ್ ಬಿಂದಿಗೆ ನೀರ್ ಹೊತ್ಕೊಂಡ್ ಬಂದ್ರೇನೆ ಎಷ್ಟು ಭಾರ ಆಗತ್ತೆ ಅಂತ. ಅದ್ರಲ್ಲಿ ಈ ಭೂಮಿಯಲ್ಲಿ ಅಷ್ಟೊಂದು ನೀರಿದ್ರು, ಅದ್ ಆ ಬೈಲಲ್ಲಿ ಸ್ಪೇಸ್ ಅಲ್ಲಿ ತೇಲ್ತಾ ಇದ್ರು, ಆ ಅದ್ ಯಾವ್ದ ಸ್ವಲ್ಪ ನೀರೇನಾದ್ರು ಚೆಲ್ತಾ ಇದೆಯಾ? ಇಲ್ಲ. ಒಂದ್ ವೇಳೆ ಭೂಮಿ ಸೂರ್ಯನ ಮಾತ್ರ ಸುತ್ತಿ ತನ್ನನ್ನ ತಾನು ಸುತ್ತಿಲ್ಲ ಅಂದಿದ್ರೆ, ಒಂದ್ ಕಡೆಗೆ ಬರೀ ಬಿಸಿಲೇ ಇರ್ತಾ ಇತ್ತು, ಇನ್ನೊಂದು ಕಡೆಗೆ ಬರೀ ಮಂಜು ಸುರಿತಾ ಇತ್ತು, ಆಗ್ಲೂ ಜೀವಿಗಳು ಜೀವಿಸೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಎಷ್ಟೊಂದು ಅದ್ಭುತವಾದಂತ ಅರಿವು ಆ ದೇವ್ರಿಗೆ, ಎಷ್ಟೊಂದು ಅದ್ಭುತವಾದಂತ ಶಕ್ತಿ, ಪರಿಪೂರ್ಣವಾಗಿದೆ ಈ ಸೃಷ್ಟಿ. ಇದಕ್ಕೆ ಕಾಲ ಅನ್ನೋ ಇನ್ನೊಂದು ಗುಣಾನು ಇದೆ ಅಂತ ವೇದಾದ್ರಿ ಮಹರ್ಷಿಗಳು ಹೇಳ್ತಾರೆ. ನಾವೊಂದು ಕಾರೋ ಒಂದ್ ಬಂಗ್ಲೆನೋ ತಗೊಂಡ್ರೇನೆ ಎಷ್ಟೊಂದು ಅಹಂಕಾರ ಪಡ್ತೀವಿ. ಅಹಂಕಾರ ನಮ್ಮಿಂದ ಪ್ರತಿಯೊಬ್ಬರನ್ನು ದೂರ ಮಾಡುತ್ತೆ, ಕೊನೆಗ ಭಗವಂತನಿಂದಾನು ಸಹ ನಮ್ಮನ್ನ ದೂರ ಮಾಡುತ್ತೆ. ಪ್ರಕೃತಿ ತನಗಾಗಿ ತಾನು ಏನನ್ನೂ ಇಟ್ಕೊಂಡಿಲ್ಲ, ಎಲ್ಲವನ್ನ ಹಂಚ್ತಾ ಇದೆ. ಈ ಗುಣಾನ ನಾವು ಆ ಪ್ರಕೃತಿಯಿಂದ ಕಲಿಯಬೇಕು. ತೆಲುಗಲ್ಲಿ ಹೇಳ್ತಾರೆ, ಪಂಚಿಂದಿ ಪೆರುಗುತ್ತಿ ಅಂತ. ನಾವ್ ಏನ್ ಹಂಚ್ತೀವೋ ಅದು ನಮ್ಗೆ ಜಾಸ್ತಿ ಆಗತ್ತೆ. ಅದು ಜ್ಞಾನ ಆಗಿರ್ಬೋದು, ಹಣ ಆಗಿರ್ಬೋದು, ಊಟ ಆಗಿರ್ಬೋದು. ಇವಾಗ ಅನ್ನದಾನ ಮಾಡಿದ್ರೆ ಇನ್ನಷ್ಟು ಜನಕ್ಕೆ ಮಾಡೋ ಅಂತ ಕೆಪಾಸಿಟಿ ಆ ದೈವ ಕೊಡ್ತಾನೆ. ಹಾಗೆ ಜ್ಞಾನ ಮತ್ತೆ ಹಣ, ಯಾರಿಗಾದ್ರೂ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದ್ರೆ ದೈವ ತಿರುಗಿ ನಮ್ಗೆ ಅದ್ರ ಎರಡರಷ್ಟು ವಾಪಸ್ ಕೊಡ್ತಾನೆ. ಹಾಗೆ ಜ್ಞಾನನು ಅಷ್ಟೇ, ನಮ್ಮಲ್ಲಿರೋ ಜ್ಞಾನನ ಹಂಚಿದ್ರೆ ಆ ಜ್ಞಾನ ಇನ್ನಷ್ಟು ಜಾಸ್ತಿ ಆಗತ್ತೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ಹಂಚ. ಇಷ್ಟೆಲ್ಲ ಅದ್ಭುತವಾದಂತ ಸೃಷ್ಟಿ ಮಾಡಿದ ದೇವ್ರಿಗೆ ಒಂದ್ಸಲ ಫೀಡ್ಬ್ಯಾಕ್ ತಗೋಬೇಕು ಅಂತ ಆಸೆ ಆಗತ್ತೆ. ನನ್ನ ಈ ಸೃಷ್ಟಿ ಬಗ್ಗೆ ಈ ಜೀವಿಗಳ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋ ಆಸೆ ಆಗಿ ಒಂದು ಚಿಟ್ಟೆ ಹತ್ರ ಹೋಗಿ ಕೇಳ್ತಾನಂತೆ, ನಾನು ಈ ಪ್ರಪಂಚನ ಸೃಷ್ಟಿ ಮಾಡಿದೀನಲ್ಲ, ಹೇಗಿದೆ, ಏನ್ ಅನ್ನಿಸ್ತಾ ಇದೆ ನಿಂಗೆ ಅಂತ ಕೇಳಿದ್ರೆ ಆ ಚಿಟ್ಟೆ ಹೇಳುತ್ತಂತೆ, ನಿನ್ನ ಸೃಷ್ಟಿ ತುಂಬಾ ಚೆನ್ನಾಗಿದೆ, ಎಲ್ಲೆಲ್ಲೂ ಬಣ್ಣಗಳೇ, ಎಲ್ಲಾನು ಮಧುರಾನೆ, ನಿನ್ನ ಸೃಷ್ಟಿ ಅದ್ಭುತ ದೇವ್ರೇ, ಥ್ಯಾಂಕ್ಸ್ ಅಂತ ಹೇಳುತ್ತಂತೆ. ಹಾಗೆ ಒಂದು ಪಕ್ಷಿ ಹತ್ರ ಹೋದ್ರೆ ಆ ಭಗವಂತ ಕೇಳ್ತಾನೆ, ಹೇಗಿದೆ ಈ ನನ್ನ ಸೃಷ್ಟಿ ಅಂದ್ರೆ ಏನ್ ಹೇಳಿ ನನ್ನ ಸೃಷ್ಟಿಯ ಬಗ್ಗೆ, ಮಾತುಗಳೇ ಸಾಲದು, ಅದಕ್ಕೆ ಹಾಡ್ತಾ ಇದ್ದೀನಿ ಅಂತ ಹೇಳತ್ತಂತೆ. ಭಗವಂತನ್ಗೆ ಖುಷಿ ಆಯ್ತು. ನೆಕ್ಸ್ಟ್ ಕಪ್ಪೆ ಹತ್ರ ಬಂದು ಕೇಳ್ತಾನೆ, ಹೇಗಿದೆ ಈ ನನ್ನ ಸೃಷ್ಟಿ ಅಂತ. ಕಲ್ಲಲ್ಲಿ ಹುಟ್ಟಿದ ನನಗೂ ಸಹ ಹಸುವಿಲ್ದಂಗೆ ನೋಡ್ಕೊಳ್ತಾ ಇದೆಯಲ್ಲ, ನಿನ್ನ ಕರುಣೆಗೆ ಮಾತೇ ಬರ್ತಾ ಇಲ್ಲಪ್ಪ ಅಂತ ಮೂಕವಾಯ್ತಂತೆ. ಕೊನೆಗೆ ಆ ಭಗವಂತ ಮನುಷ್ಯನ ಹತ್ರ ಬಂದಂತೆ, ಹೇಗಿದೆ ಈ ನನ್ನ ಸೃಷ್ಟಿ ಅಂತ ಕೇಳ್ದ. ಇದು ಸೃಷ್ಟಿನ ಈ ತರನೆ ನಾ ಮಾಡೋದು, ಸಮುದ್ರ ತುಂಬಾ ಉಪ್ಪು ನೀರ್ ಇಟ್ಟಿದ್ಯಾ, ಕುಡಿಯಕ್ಕಾಗೋದಿಲ್ಲ, ಹಳ್ಳ ಕೊಳ್ಳ ನದಿಗಳಲ್ಲಿ ನೀರು ಸಾಕಾಗ್ದೆ ಹೊಡೆದಾಡ್ತಾ ಇದೀವಿ, ಬೆಟ್ಟ ಗುಡ್ಡ ಇದೆ ಇದಕ್ಕೊಂದ್ ಶೇಪ್ ಇಲ್ಲ, ಯೌನ ಕೊಟ್ಟಿದ್ಯಾ, ಎಂಜಾಯ್ ಮಾಡೋವಾಗ್ಲೇ ಕೂದ್ಲೆಲ್ಲ ಬೆಳಗಾಗ್ತಾ ಇದೆ, ಅದನ್ನ ಕಪ್ಪು ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಅವಸ್ಥೆ ಪಡಬೇಕು, ಈ ತರ ಎಲ್ಲ ಭಗವಂತನಿಗೆ ಹೇಳ್ದಾಗ ಭಗವಂತನ್ಗೆ ಬೇಜಾರಾಗೋಯ್ತಂತೆ. ಇಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದೀನಿ, ಇದನ್ನು ಅವನ್ಗೆ ತೃಪ್ತಿ ಕೊಟ್ಟಿಲ್ವಾ ಅಂತ. ನೋಡಿ, ಭಗವಂತನ ಇಷ್ಟು ಚೆನ್ನಾಗಿರೋ ಸೃಷ್ಟಿಯಲ್ಲೂ ಕೊರತೆಗಳನ್ನ ಹುಡುಕ್ತಾ ಇರೋ ಏಕೈಕ ಜೀವಿ ಅಂದ್ರೆ ಅದು ಮಾನವ ಮಾತ್ರ. ಅದಕ್ಕೆ ನಮ್ ಜೀವನದಲ್ಲಿ ಸುಖ ಇಲ್ಲ, ಯಾವುದ್ರಲ್ಲೂ ನಮ್ಗೆ ತೃಪ್ತಿ ಇಲ್ಲ, ಎಲ್ಲಾದ್ರಲ್ಲೂ ನಾವು ಕೊರತೆಗಳನ್ನ ಹುಡುಕ್ತಾನೆ ಇರ್ತೀವಿ. ಆದ್ರೆ ನಮ್ಮಲ್ಲಿರೋ ಕೊರತೆಗಳನ್ನ ಮಾತ್ರ ನೀಗಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ. ನಾವು ತುಂಬಾ ಬುದ್ಧಿವಂತರು, ನಲ್ಲಿ ನೀರು ಡೈರೆಕ್ಟ್ ಆಗಿ ಕುಡಿದ್ರೆ ಫ್ಲೋರೈಡ್ ಅಂಶ ಜಾಸ್ತಿ ಇದೆ, ಮಂಡಿ ನೋವು ಬರುತ್ತೆ ಅಂತ ಗೊತ್ತು, ಅದಕ್ಕೆ ಕುಡಿಯೋ ನೀರಿಗೆ ಏನ್ ಹಾಕಿಸ್ಕೊಂಡಿದ್ದೀವಿ, ಫಿಲ್ಟರ್ ಹಾಕಿಸ್ಕೊಂಡಿದ್ದೀವಿ. ಆದ್ರೆ ನಮ್ಮಲ್ಲಿರೋ ಕೆಟ್ಟ ಗುಣನ ಫಿಲ್ಟರ್ ಮಾಡಿದ್ರೇನೆ ನಾನು ಸುಖವಾಗಿ ಜೀವಿಸೋದಕ್ಕೆ ಸಾಧ್ಯ,
ಇಲ್ಲಾಂದ್ರೆ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಫಿಲ್ಟರ್ ಮಾಡೋದು ದುರ್ಗುಣಗಳನ್ನ ಫಿಲ್ಟರ್ ಮಾಡೋದು ಮಾತ್ರ ನಮ್ಗೆ ಗೊತ್ತಾಗ್ಲಿಲ್ಲ. ಒಂದ್ಸಲ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಶಾರದಾ ಪೀಠ ಅವರು ಚಿಕ್ಕವರಾಗಿದ್ದಾಗ ಅವ್ರ ಪಕ್ಕದ ಮನೆಯವ್ರ ಮನೆಗೆ ಬೀಗ ಹಾಕೊಂಡು ಊರಿಗೆ ಹೋಗಿರ್ತಾರೆ. ಆ ದಿನ ರಾತ್ರಿ ಆ ಮನೆಯಿಂದ ಜೋರ್ ಶಬ್ದ ಪಾತ್ರೆಗಳು ಬೀಳೋ ತರ ಶಬ್ದ ಬರ್ತಾ ಇರತ್ತೆ. ಅವರಪ್ಪ ಅನ್ಕೊಳ್ತಾರೆ ಯಾರೋ ಪಕ್ಕದ ಮನೆ ಕಳ್ಳರು ನುಗ್ಗಿದ್ದಾರೆ ಅಂತ. ಅಂತ ಭಾವಿಸಿ ಒಂದು ದೊಡ್ಡ ದೊಣ್ಣೆ ತಗೊಂಡು ಆಚೆಗೆ ಬರ್ತಾರೆ. ಈ ಶಬ್ದ ಓಣಿಯಲ್ಲಿರೋರ್ಗೆಲ್ಲ ಕೇಳಿಸಿ ಅವರು ದೊಣ್ಣೆಗಳನ್ನ ತಂದು ಆಚೆ ಬಾಗಿಲ ಹತ್ರ ಕಾಯ್ತಾ ಇರ್ತಾರೆ. ಕಳ್ಳ ಬಂದ್ರೆ ಇದೇ ದಾರಿನಲ್ಲೇ ಬರ್ಬೇಕು, ಇನ್ನೆಲ್ಲೂ ಜಾಗ ಇಲ್ಲ ಅಂತ. ಆದ್ರೆ ಎಷ್ಟೊತ್ತಾದ್ರೂ ಆ ಸೌಂಡ್ ನಿಲ್ಲಲೇ ಇಲ್ಲ, ಹಾಗೆ ಬರ್ತಾನೆ ಇತ್ತು. ಇದೇನಿದು, 2-3 ಗಂಟೆ ಆದ್ರೂ ಪಾತ್ರೆಗಳ ಶಬ್ದ ಬರ್ತಾನೆ ಇದೆ, ಬರೀ ಅಡ್ಗೆ ಮನೇಲಿ ಇಷ್ಟೊತ್ತು ಕಳ್ಳರು ಏನ್ ಮಾಡ್ತಾ ಇರ್ತಾರೆ ಅಂತ. ಆಚೆಗ್ ಬಂದ್ರೆ ಇದೇ ಜಾಗದಿಂದ ಬರ್ಬೇಕು, ಆದ್ರೆ ಬರ್ತಾ ಇಲ್ಲ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕಿಟಕಿನ ಒಡೆದು ಒಳಗೆ ಹೋಗಿ ನೋಡ್ತಾರೆ. ಆ ಮನೆಯವರು ಏನೋ ಒಂದು ಸಿಹಿ ಪದಾರ್ಥ ಮಾಡಿಟ್ಬಿಟ್ಟು ಹೋಗಿರ್ತಾರೆ. ಒಂದು ಬೆಕ್ಕು ಬಂದು ಅದನ್ನ ತಿನ್ನಕ್ ಹೋಗಿ ಬಾಯಿ ಹಾಕಿರುತ್ತೆ, ಅದು ತಲೆ ಏನಾಗಿರುತ್ತೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದ ಆಚೆಗೆ ತೆಗಿಯಕ್ ಆಗ್ದಿರ ಒದ್ದಾಡ್ತಾ ಇರತ್ತೆ. ಆಗ ಒಂದಿಬ್ರು ಬೆಕ್ಕನ್ ಹಿಡ್ಕೊಂಡು ಇನ್ನೊಂದಿಬ್ರು ಆ ಪಾತ್ರೆನ ಹಿಡ್ಕೊಂಡು ಬೆಕ್ಕಿನ ಬಾಯಿಂದ ನಿಧಾನವಾಗಿ ಬಿಡಿಸ್ತಾರೆ. ಇದನ್ನ ಆ ಓಣಿಯಲ್ಲಿರೋ ಜನ ಎಲ್ಲ ತಮಾಷೆಯಾಗಿ ಎಲ್ರೂ ಹೇಳ್ಕೊಳ್ತಾ ಇರ್ತಾರೆ, ಯಾವ್ರ ಮನೇಲಿ ಈ ತರ ಆಯ್ತಂತೆ ಅಂತ ಹೇಳ್ಕೊಂಡು ನಗ್ತಾ ಇರ್ತಾರೆ. ಆದ್ರೆ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಚಿಕ್ಕ ವಯಸ್ಸು, ಇನ್ನೂ 9-10 ವರ್ಷ ಆಗಿರತ್ತಷ್ಟೇ, ಅವರು ಆ ಚಿಕ್ಕ ವಯಸ್ಸಲ್ಲೇ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ನಾವು ಸಹ ಈ ಪ್ರಾಪಂಚಿಕ ಸುಖಗಳಲ್ಲಿ ಮುಳುಗಿ ಅದರಿಂದ ಆಚೆಗೆ ಬರಕ್ಕಾಗ್ದೆ ಒದ್ದಾಡ್ತಾ ಇದ್ದೀವಿ. ಬೆಕ್ಕನ ಯಾವ ರೀತಿ ಕೆಲವರು ಬಿಡಿಸಿದ್ರು, ಆ ತಲೆನ ಯಾವ ರೀತಿ ಬಿಡಿಸಿದ್ರು, ಹಾಗೆ ಈ ಪ್ರಾಪಂಚಿಕ ಸುಖಗಳಲ್ಲಿ ಮುಳುಗದೆ ನನ್ನನ್ನು ನಾನು ಅರಿಯೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಅಂತ ಅರ್ಥಕೊಂಡ್ರು. ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಒಬ್ಬ ಗುರುಗಳು ಸಿಕ್ಕಿದ್ರು, ಚಿಕ್ಕ ವಯಸ್ಸಿಗೆ ಸನ್ಯಾಸ ಸ್ವೀಕರಿಸಿ ಪೀಠಾಧಿಪತಿನೂ ಆದ್ರು. ನಮ್ಮಲ್ಲೂ ಸಹ ಆತ್ಮದ ಬಗ್ಗೆ ದೈವದ ಬಗ್ಗೆ ಹಲವಾರು ಪ್ರಶ್ನೆಗಳು ಸಂದೇಹಗಳು ಕಾಡ್ತಾ ಇರುತ್ತೆ. ಅದಕ್ಕೆ ಉತ್ತರ ಬೇಕು ಅಂತ ಬಯಸಿದಾಗ ಅದಕ್ಕೆ ತಕ್ಕ ಗುರುವನ್ನ ಆ ದೈವಾನೇ ನಮ್ಗೆ ಹುಡುಕಿ ಕೊಡ್ತಾನೆ. ಹಾಗೆ ನಮ್ಗೆ ಆ ದೈವ ಹುಡುಕಿ ಕೊಟ್ಟಂತ ಒಬ್ಬ ಆಧ್ಯಾತ್ಮಿಕ ಗುರು ನಮ್ಮ ವೇದಾದ್ರಿ ಮಹರ್ಷಿಯವರು. ಆಧ್ಯಾತ್ಮ ಅಂದ್ರೆ ಆತ್ಮದ ಬಗ್ಗೆ ಅಧ್ಯಯನ ನಡೆಸೋದನ್ನೇ ನಾವು ಆಧ್ಯಾತ್ಮ ಅಂತ ಹೇಳ್ತೀವಿ. ಈ ವೇದಾದ್ರಿಯಂ ತತ್ವಕ್ಕೆ ಬಂದ್ಮೇಲೆ ಪ್ರತಿಯೊಬ್ಬರದು ನವ ಜೀವನ ಶುರುವಾಗತ್ತೆ. ಈ ತತ್ವವನ್ನ ಅವರು ತಿಳಿಸಿದ ವಿಧಾನದಲ್ಲಿ ನಾವು ಜೀವಿಸಿದ್ದೆ ಆದ್ರೆ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ತಾನಾಗೆ ಸುಖಮಯವಾಗುತ್ತೆ. ಇದಕ್ಕೆ ಹೆಸರೇನು, ಮನೋವಿಕಾಸ ಕಲಾ ಕೇಂದ್ರ ಅಂತ. ಆ ಹೆಸರಲ್ಲೇ ಇದೆ, ಮನಸ್ಸನ್ನ ವಿಕಾಸಗೊಳಿಸೋದು ಅರಳಿಸೋದು ಅಂತ. ಫಸ್ಟ್ ಈ ಕ್ಲಾಸ್ಗೆ ಬಂದಿದ ತಕ್ಷಣ ದೇಹಾಭ್ಯಾಸ ಮಾಡಿಸ್ತಾರೆ. ಆ ದೇಹಾಭ್ಯಾಸದಿಂದಾನೇ, ಸರಳೀಕೃತವಾಗಿರುವಂತ ದೇಹಾಭ್ಯಾಸದಿಂದಾನೇ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಜೀವ ಸಮೃದ್ಧಿಗೆ ಕಾಯಕಲ್ಪ, ಹಾಗೆ ಮನಸ್ಸಮೃದ್ಧಿಗೆ ಧ್ಯಾನ. 9 ರೀತಿಯಾದಂತ ಧ್ಯಾನಗಳು, ಇಂಟ್ರಾಸ್ಪೆಕ್ಷನ್ ಕೋರ್ಸು, ಎಲ್ಲವನ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಈ ಮಹರ್ಷಿಗಳು ತಮ್ಮ ತತ್ವದಲ್ಲಿ ತಿಳಿಸದೇ ಇರೋ ವಿಚಾರವೇ ಇಲ್ಲ. ದೈವದ ಬಗ್ಗೆ ಆಗಿರ್ಲಿ, ಪ್ರಪಂಚದ ಉಗಮದ ಬಗ್ಗೆ, ಆಹಾರದ ಬಗ್ಗೆ, ಉಪವಾಸದ ಬಗ್ಗೆ, ಮೌನದ ಬಗ್ಗೆ, ದೇಹದ ಬಗ್ಗೆ, ರಾಜಕೀಯದ ಬಗ್ಗೆ, ಆರ್ಥಿಕತೆ ಬಗ್ಗೆ, ಕುಟುಂಬ, ಮಕ್ಕಳನ್ನ ಬೆಳೆಸೋ ವಿಧಾನ, ಮದುವೆ ಬಗ್ಗೆ, ಜೀವಕಾಂತ, ವಿಶ್ವಕಾಂತದ ಬಗ್ಗೆ, ಧರ್ಮದ ಬಗ್ಗೆ, ಸೇವೆ ಬಗ್ಗೆ, ವಿಶ್ವ ಶಾಂತಿ ಬಗ್ಗೆ, ಈ ರೀತಿ ಎಲ್ಲಾದ್ರ ಬಗ್ಗೆನು ತಿಳಿಸಿದ್ದಾರೆ. ಇದರಲ್ಲಿ ತಿಳಿಸದೇ ಇರೋ ವಿಚಾರನೇ ಇಲ್ಲ. ಹಾಗೆ ಈ ಪ್ರಕೃತಿ ಪರಿಪೂರ್ಣವಾಗಿದೆಯೋ ಹಾಗೆ ಈ ವೇದಾದ್ರಿಯಂ ತತ್ವ ಸಹ ಪರಿಪೂರ್ಣವಾಗಿದೆ. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸುತ್ತ ಜೀವನ ತಾನಾಗೆ ಬರುತ್ತೆ. ಈ ತತ್ವಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರ ತಮ್ಮ ಜೀವನ ವಿಧಾನ ಬದಲಾಗೇ ಆಗತ್ತೆ. ಬದ್ಲಾಗತ್ತೆ. ಒಂದೊಂದ್ಸಲ ಈ ಜೀವನ ನಾವು ಅಳವಡಿಸ್ಕೊಂಡಿದೀವಿ ತತ್ವನ,
ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಮತ್ತೆ ಪ್ರಚಾರನು ಮಾಡ್ತಾ ಇದ್ದೀವಿ. ಈ ಪ್ರಚಾರದಲ್ಲಿ ನಾವೇ ನಮ್ಗೇನಾದ್ರು ಒಂದೊಂದ್ಸಲ ಆರೋಗ್ಯದಲ್ಲಿ ಏರ್ಪೇರಾದ್ರೆ ಅಥವಾ ಯಾವ್ದಾದ್ರು ಕಷ್ಟ ಬಂದ್ರೆ ಕೆಲವ್ರು ಕೇಳ್ತಾರೆ, ನೀವು ದಿನಾ ಇಷ್ಟೊಂದು ಧ್ಯಾನ ಮಾಡ್ತೀರಾ, ನಿಮ್ಗೆ ಹುಷಾರಿಲ್ಲ, ನೀವೇ ಇಷ್ಟು ಕಷ್ಟ ಪಡ್ತಿದ್ದೀರಾ ಅಂತ. ಧ್ಯಾನದ ಕ್ಲಾಸ್ಗೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಧ್ಯಾನದ ಕ್ಲಾಸ್ಗೆ ಬಂದು ಧ್ಯಾನ ಮಾಡೋರ್ಗೆ ಕಾಯಿಲೆನೇ ಬರಲ್ಲ ಅಂತಲ್ಲ, ಕಷ್ಟನೇ ಬರಲ್ಲ ಅಂತಲ್ಲ. ಧ್ಯಾನದಿಂದ ಹಲವಾರು ಕಾಯಿಲೆಗಳು ವಾಸಿ ಆಗುತ್ತೆ, ಆದ್ರೆ ಕೆಲವೊಂದು ಕಾಯಿಲೆಗಳನ್ನ ನಾವು ಅನುಭವಿಸ್ಲೇಬೇಕಾಗತ್ತೆ. ಈ ತತ್ವನ ನಾವು ಈಗ ಕೆಲವು ವರ್ಷಗಳಿಂದ ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಅದಕ್ಕೂ ಮುಂಚೆ ನಾವು ತಿಳಿಯದೆಯೋ ಎಷ್ಟೊಂದ್ ತಪ್ಪುಗಳನ್ನ ಮಾಡಿದೀವಿ, ಆ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ರಾಜ್ಕುಮಾರ್ ಒಂದು ಹಾಡಲ್ಲಿ ಹೇಳ್ತಾರೆ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಅಂತ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನೋ ಹಾಡಲ್ಲಿ ಈ ತರ ಹೇಳ್ತಾರೆ. ನಾವು ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾಡಿದೀನಿ. ಇಷ್ಟೊತ್ತು ಕೇಳಿಸ್ತಾ ಇತ್ತಲ್ಲ? ಕೇಳಿಸ್ತಾ ಇತ್ತು ಮೇಡಮ್, ಈಗ ಒಂದ್ ಸೆಕೆಂಡ್ ಅಷ್ಟೇ. ನಮ್ಮ ತಂದೆ ತಾಯಿಯಿಂದ ಬಂದಿರುವಂತ ಸಂಚಿತ ಕರ್ಮ, ಹಾಗೆ ಈಗ ಮಾಡಿದಂತ ಪ್ರಾರಬ್ಧ ಕರ್ಮ, ಈ ಕರ್ಮಕ್ಕೆ ನಾವು ಶಿಕ್ಷೆ ಅನುಭವಿಸ್ಲೇಬೇಕು. ನನಗೆ ಈಗ ಕಾಯಿಲೆ ಬಂದಿದೆ ಅಂದ್ರೆ ಅದ್ರ ಹಿಂದೆ ನನ್ನಿಂದ ಏನೋ ತಪ್ಪಾಗಿದೆ, ಅದರ ಪರಿಣಾಮ ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ನಾವು ಮಾಡಿರೋ ಹಿಂಸೆನೆ ನಮ್ಗೆ ಕಾಯಿಲೆ ಬರೋದಕ್ಕೆ ಒಂದು ರೀಸನ್. ಇದರಲ್ಲಿ ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ. ಹಿಂಸೆ ಮಾಡಬಾರ್ದು. ನಾವೇನ್ ನಾನ್ ವೆಜ್ ತಿನ್ನಲ್ಲ, ಆದ್ರೆ ಹಿಂಸೆ ಮಾಡಿದ್ದೀನಿ. ಯಾವ ತರ ಅಂದ್ರೆ, ನನ್ನ ಮಗಳು ಚಿಕ್ಕವಳು ಇದ್ದಾಗ ಶಾಲೆಗೆ ಹೋಗ್ತಾ ಇದ್ರು, ಅವಾಗ ಶಾಲೆಯಿಂದ ಬರೋವಾಗ ತಲೆಯಲ್ಲಿ ಏನ್ ಹತ್ತಿಸ್ಕೊಂಡ್ ಬಂದಿದ್ಲು, ಅದನ್ನ ಸಾಯಿಸಿದೀನಿ, ಅದು ತಪ್ಪೆ. ನನಗೆ ಕೆಲವೊಂದ್ಸಲ ತುಂಬಾ ತಲೆನೋವು ಬರ್ತಿತ್ತು, ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಆಗ ಶಾಂತಿ ಧ್ಯಾನ ಮಾಡ್ತಾ ಇದ್ದೆ. ಒಂದ್ಸಲ ಧ್ಯಾನದಲ್ಲಿ ಹೇನುಗಳೆಲ್ಲ ಕಣ್ಮುಂದೆ ಬಂತು. ಆಗ ಅನ್ನಿಸ್ತು, ನಾನು ಎಷ್ಟೊಂದು ಹೇನ್ ಸಾಯಿಸಿದೀನಿ ಅಂತ. ಧ್ಯಾನ ಮಾಡೋವಾಗೆಲ್ಲ ಅದನ್ನ ನೆನ್ಸಿ ನನ್ನದು ತಪ್ಪಾಯ್ತು, ಕ್ಷಮಿಸಿ ಅಂತ ಬೇಡ್ಕೊಂಡೆ. ಈಗ ನನಗೆ ಆ ತಲೆನೋವು ಅನ್ನೋದು ಇಲ್ಲ. ಇದು ಒಂದು ಚಿಕ್ಕ ಉದಾಹರಣೆ. ನಾವು ಸಾಕಷ್ಟು ತಪ್ಪುಗಳನ್ನ ಮಾಡಿದೀವಿ, ಅದರ ಪರಿಣಾಮವಾಗಿ ನಮ್ಗೆ ಕಷ್ಟಗಳು ನೋವು ಬರ್ತಾ ಇರತ್ತೆ, ಅದನ್ನ ಕೆಲವೊಂದನ್ನ ಅನುಭವಿಸ್ಲೇಬೇಕಾಗತ್ತೆ. ಇಲ್ಲಿ ಎಲ್ಲರೂ ಹುಟ್ಟಿರೋದು ಅಳುವಿನಿಂದಾನೆ, ನಗುವಿಗಾಗಿ ಜೀವನ ಪರ್ಯಂತ ಶ್ರಮ ಪಡ್ಲೇಬೇಕು ಅಂತ ಹೇಳ್ತಾರೆ ಒಬ್ಬ ದಾರ್ಶನಿಕರು. ಸುಖ ಇರ್ಲಿ ದುಃಖ ಬರ್ಲಿ ಸಂತೋಷದಿಂದ ಸ್ವೀಕರಿಸ್ಬೇಕು, ಮಾಡಿದ ಪಾಪನ ಅರ್ಥಕೋಬೇಕು, ಪಶ್ಚಾತ್ತಾಪ ಪಡ್ಬೇಕು. ನನ್ನಿಂದ ಯಾರಿಗೆ ಏನು ನೋವಾಗಿದ್ಯೋ ಕ್ಷಮೆ ಕೇಳಿದ್ರೆ ಅದೇ ಪ್ರಾಯಶ್ಚಿತ್ತ. ಅದಕ್ಕೆ ನನಗ್ ತಪ್ಪಾಗಿದೆ, ನಾನು ಮಾಡ್ಬಿಟ್ಟಿದ್ದೀನಿ, ಪ್ರಾಯಶ್ಚಿತ್ತ ಮಾಡಿದ್ರೆ ಮಾತ್ರ ಅರ್ಥಕೊಂಡ್ರೆ ಮಾತ್ರ ಸಾಲದು, ಅದಕ್ಕೆ ಪರಿಹಾರನು ಮಾಡ್ಕೋಬೇಕು. ಪರಿಹಾರ ಯಾವ ರೀತಿ ಮಾಡೋದು? ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅವ್ರಿಗೆ ಹಣದ ರೂಪದಲ್ಲಿ ನಾವು ಸಹಾಯ ಮಾಡ್ಬೋದು, ಇಲ್ಲ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ಒಂದು ಪಾಪ ಪ್ರಾಯ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಪರಿಹಾರ. ಪಾಪ ಪರಿಹಾರಕ್ಕೆ ನಾವು ಏನ್ ಮಾಡ್ತೀವಿ, ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಆದ್ರೆ ಬರೀ ಧ್ಯಾನ ಮಾಡಿದ್ರೆ ಸಾಲದು, ಆ ದೈವ ಕೊಟ್ಟಂತ ನಮ್ಮ ದೇಹ, ನಮ್ಮ ಹಣ, ಸಮಯ, ನಮ್ಮ ಅರಿವನ್ನ ಸಹ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾರೆ ಗುರುಜಿ. ನನ್ನ ದೇಹ ಸಮಾಜದ ಆಸ್ತಿ, ಅದನ್ನ ಆರೋಗ್ಯವಾಗಿ ಕಾಪಾಡ್ಕೊಳ್ಳೋದು ಸಹ ನನ್ನ ಕರ್ತವ್ಯ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ನನ್ನಿಂದ ಅದು ಸಹಾಯನ ಮಾಡ್ಬೇಕು. ನನ್ನ ದೇಹ ನನ್ನ ಇಷ್ಟ ಅಂತ ಹೇಗಂದ್ರೆ ಹಾಗೆ ಜೀವಿಸಿ ಆರೋಗ್ಯ ಕೆಡಿಸ್ಕೊಳ್ಳೋದು ತಪ್ಪೆ, ಅದೂನು ಪಾಪನೇ. ನನಗೆ ಹಣ ಇದೆ ಅಂತ ಇಷ್ಟ ಬಂದಂಗೆ ಖರ್ಚು ಮಾಡೋದು ತಪ್ಪೆ. ಇಷ್ಟ ಬಂದಿದ್ದೆಲ್ಲ ತಗೊಂಡಿಟ್ಕೋಬಾರ್ದು, ಅವಶ್ಯಕತೆ ಇದ್ರೆ ಮಾತ್ರ ತಗೋಬೇಕು. ನಮ್ಮ ಹಣನ ಇತರರ ಏಳಿಗೆಗಾಗಿ ಉಪಯೋಗಿಸ್ಕೋಬೇಕು. ಉದಾಹರಣೆಗೆ ಸುಧಾಮೂರ್ತಿಯವರು
ಕೋಟಿಗಟ್ಟಲೆ ಆಸ್ತಿ ಇದ್ರು ಬೇಕಾಬಿಟ್ಟಿ ಖರ್ಚು ಮಾಡ್ತಾರ ಮಾಡಲ್ಲ ಅವರ ಜೀವನ ಎಷ್ಟು ಸರಳವಾಗಿದೆ ಎಷ್ಟು ಸರಳವಾಗಿ ಬಾಳಿ ಬದುಕ್ತಾ ಇದ್ದಾರೆ ಅವ್ರ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹಾಗೆ ಅಬ್ದುಲ್ ಕಲಾಂ ಅಂತವ್ರು ಅಂತಹವ್ರ ಫ್ಯಾನ್ಸ್ ನಾವಾಗ್ಬೇಕು ಸ್ನೇಹಿತರೆ ಯಾರ್ಯಾರ್ದು ಫ್ಯಾನ್ಸ್ ಆಗೋದಲ್ಲ ಇಂತ ಸುಧಾಮೂರ್ತಿ ಮದರ್ ತೆರೇಸಾ ಅಬ್ದುಲ್ ಕಲಾಂ ರಮಣ ಮಹರ್ಷಿ ಸ್ವಾಮಿ ವಿವೇಕಾನಂದ ಗಾಂಧೀಜಿ ವೇದಾದ್ರಿ ಮಹರ್ಷಿಯವರು ಇಂತಹವ್ರ ಫ್ಯಾನ್ಸ್ ನಾವಾಗ್ಬೇಕು ನಾವು ಅಂತಹವರ ಪುಸ್ತಕಗಳನ್ನ ಓದ್ಬೇಕು ಅಂತಹವ್ರ ಪುಸ್ತಕಗಳನ್ನ ಫೋಟೋಗಳನ್ನ ನಾವು ಮನೇಲಿ ಮನೇಲಿ ಇಟ್ಕೋಬೇಕು ಆ ಫೋಟೋ ನೋಡೋವಾಗ ಮಕ್ಕಳು ಕೇಳ್ತಾರೆ ತಂದೆ ತಾಯಿನ ಯಾರಿವ್ರು ಅಂತ ಅಂತಹವರ ಬಗ್ಗೆ ತಿಳಿಸಿ ಅವರು ದೊಡ್ಡವರಾದ ಮೇಲೆ ಅವರು ಉನ್ನತವಾಗಿ ಜೀವಿಸೋದಕ್ಕೆ ಸಹಾಯ ಆಗುತ್ತೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಆಸ್ತಿ ಅಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಹಣ ಸಂಪಾದನೆ ಅವರೇ ಮಾಡ್ಕೊಳ್ತಾರೆ ಈಗ ಟಿವಿ ಇಟ್ರೆ ಡ್ರಗ್ಸ್ ದಂಧೆ ಸೀರಿಯಲ್ನವರು ಫಿಲಮ್ ಆಕ್ಟ್ರೆಸ್ ಅವರು ಅವ್ರ ಮಕ್ಕಳು ಯಾವ ತರ ಡ್ರಗ್ಸ್ ತಗೊಂಡು ಅವ್ರ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಬೇಜಾರಾಗತ್ತೆ ನೋಡಿದ್ರೇನೆ ಎಷ್ಟು ಚಿಕ್ಕ ವಯಸ್ಸವರು ಬಾಳಿ ಬದುಕ್ಬೇಕಾದವರು ಯಾವ ರೀತಿ ತಮ್ಮ ಜೀವನನ ಕೆಡಿಸ್ಕೊಳ್ತಾ ಇದ್ದಾರೆ ಅವರ ಹಣನ ಹಾಳು ಮಾಡ್ಕೊಡ್ತಾ ಇದ್ದಾರೆ ಜ್ಞಾನನ ಕೆಡಿಸ್ಕೊಳ್ತಾ ಇದ್ದಾರೆ ಆರೋಗ್ಯ ಹಾಳು ಹಣ ಹಾಳು ಸಮಯ ವ್ಯರ್ಥ ಜ್ಞಾನನೂ ವ್ಯರ್ಥ ಈ ರೀತಿ ತಮ್ಮನ್ನ ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಉನ್ನತವಾದಂತ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ ಮತ್ತೆ ಸಮಯನೂ ಅಷ್ಟೇ ಟೈಮ್ ವೇಸ್ಟ್ ಮಾಡೋದನ್ನು ಪಾಪನೆ ಈಗ ಕರೋನಾ ಟೈಮು ಎಲ್ಲೂ ಆಚೆಗೆ ಹೋಗಕ್ ಆಗಲ್ಲ ಅಂತ ಸುಮ್ನೆ ಟಿವಿ ನೋಡೋದು ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡೋದನ್ನು ತಪ್ಪೆ ನಮಗಿರೋ ಸಮಯವನ್ನ ಸದುಪಯೋಗಗೊಳಿಸ್ಕೋಬೇಕು ಜ್ಞಾನಗಳನ್ನ ಹೆಚ್ಚಾಗಿ ಮಾಡ್ಬೇಕು ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದಿ ಜ್ಞಾನನ ಹೆಚ್ಚಿಸ್ಕೋಬೇಕು ಈ ತರ ಆತ್ಮ ಸಂಗಮ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇಂತಹ ಚಿಂತನೆಗಳನ್ನ ಕೇಳೋದು ಬೋಧನೆ ಮಾಡೋದು ಮನೆಯಲ್ಲಿ ಮಕ್ಕಳಿದ್ರೆ ಒಳ್ಳೆ ನೀತಿ ಕಥೆಗಳನ್ನ ಹೇಳೋದು ಈ ತರ ಸಮಯನ ನಾವು ಸದ್ಬಳಕೆ ಮಾಡ್ಕೋಬೇಕು ಇನ್ನು ಜ್ಞಾನನೂ ಅಷ್ಟೇ ನನ್ನಲ್ಲಿರೋ ಜ್ಞಾನ ಅದು ಚಿಕ್ಕ ಅರಿವಾಗಿರಬಹುದು ಅದನ್ನ ಇತರರಿಗೆ ಹೇಳ್ಬೇಕು ಧ್ಯಾನದ ಪ್ರಚಾರ ಮಾಡ್ಬೇಕು ಧ್ಯಾನ ಹೇಳ್ಕೊಡ್ಬೇಕು ಧ್ಯಾನದ ಬಗ್ಗೆ ಪ್ರಚಾರ ಮಾಡೋದು ಧ್ಯಾನ ಹೇಳ್ಕೊಡೋದು ಇದಕ್ಕಿಂತ ಉನ್ನತವಾದ ಸೇವೆ ಇನ್ನೊಂದಿಲ್ಲ ಧ್ಯಾನ ಹೇಳ್ಕೊಡೋದು ಅವರ ಆತ್ಮ ಉನ್ನತಿ ಹೊಂದೋದಕ್ಕೆ ಸಹಾಯ ಮಾಡೋದು ಎಲ್ಲದಕ್ಕಿಂತ ಉನ್ನತವಾದ ಸೇವೆ ಅಂತ ಮಹರ್ಷಿ ಹೇಳ್ತಾರೆ ಮಾಸ್ಟರ್ಸ್ ಆಗಿ ಸರ್ವಿಸ್ ಮಾಡೋದಾಗ್ಲಿ ಧ್ಯಾನ ಬೋಧನೆ ಮಾಡೋ ಅಂತ ಪ್ರೊಫೆಸರ್ಸ್ನ ತಯಾರ್ ಮಾಡುವಂತದ್ದು ಇದು ಇನ್ನೂ ಉನ್ನತವಾದಂತ ಸೇವೆ ಈ ರೀತಿ ಹಲವಾರು ಜನ ಸೇವೆ ಮಾಡ್ತಾ ಇರೋದ್ರಿಂದಾನೆ ಈಗ ನಮ್ಮ ವೇದಾದ್ರಿಯಂ ತತ್ವ ಹಳ್ಳಿ ಹಳ್ಳಿಗೂ ತಲುಪ್ತಾ ಇದೆ ಹಾಗೂ ವಿಶ್ವದಾದ್ಯಂತ ತಲುಪಿದೆ ಅಲ್ವಾ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ ಇಲ್ಲಿ ನನ್ನದು ಅನ್ನೋದು ಏನು ಇಲ್ಲ ಪ್ರತಿಯೊಬ್ಬರಿಂದ ನಾನು ಕಲಿತಾನೆ ಇರ್ಬೇಕು ಮಹರ್ಷಿಗಳು ಹೇಳಿದ್ದನ್ನೆಲ್ಲ ಇವಾಗ ನಾವು ಕಾಪಿ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದೀವಿ ಅಲ್ವಾ ಅವ್ರು ಹೇಳಿದ್ದನ್ನೇ ನಮ್ ಜೀವನದಲ್ಲಿ ಉಪಯೋಗಿಸ್ಕೊಂಡಿದೀವಿ ಅದನ್ನೇ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಇವಾಗ ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿದ್ರೆ ತಪ್ಪು ಆದ್ರೆ ಜೀವನದಲ್ಲಿ ಇತರರು ಹೇಳಿದ್ದನ್ನ ಕೇಳಿ ಒಳ್ಳೇದನ್ನ ನಾವು ಅಳವಡಿಸ್ಕೊಂಡ್ರೆ ಅದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳ್ತೀವಿ ಇವಾಗ ಎಷ್ಟೋ ಜನದ್ದು ನಾವೆಲ್ಲ ಚಿಂತನೆ ನಡೆಸ್ತಾ ಇದೀವಿ ಇವಾಗ ಎಲ್ರು ಒಂದೊಂದ್ ದಿನ ಒಬ್ಬೊಬ್ರು ಚಿಂತನೆ ನಡೆಸ್ತಾ ಇದ್ದಾರೆ ಎಲ್ರು ಏನ್ ಮಾಡ್ತಾರೆ ಅವ್ರದ್ದು ಓನ್ ಆಗಿ ಬರೀತಾರ ಯಾರ್ದೋ ಒಬ್ರದ್ದು ಚಿಂತನೆಗಳು ಕೇಳ್ತಾರೆ ಅವ್ರದೆಲ್ಲ ಕಾಪಿ ಮಾಡಿ ಅದನ್ನ ಹೇಳ್ತಾರೆ ಅಂದ್ರೆ ಕಾಪಿ ಮಾಡೋದು ತಪ್ಪಿಲ್ಲ ಈ ಚಿಂತನೆಗಳನ್ನ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಯಾರ್ಯಾರು ಏನ್ ಹೇಳಿದ್ದಾರೆ ಯಾವ ದಾರ್ಶನಿಕರಾಗಿರ್ಬೋದು ಯಾವ ತತ್ವಜ್ಞಾನಿಗಳು ಏನ್ ಹೇಳಿದ್ದಾರೆ ಅದನ್ನೆಲ್ಲ ನಾವು ತಗೊಂಡು ಅದನ್ನ ಇನ್ನಷ್ಟು ಇನ್ನಷ್ಟು ಜನರಿಗೆ ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ರೆ ನಮ್ಮ ಏನು ಟೀಚಿಂಗ್ ಕೆಪಾಸಿಟಿನೂ ಜಾಸ್ತಿ ಆಗತ್ತೆ ಇನ್ನಷ್ಟು ನಾವು ಅರ್ಥಕೊಂಡಂಗೆ ಆಗತ್ತೆ ಅದನ್ನ ಕಲಿಸೋದು ಒಳ್ಳೆ ಕಲಿಯೋದು ಒಳ್ಳೇದು ಅದಕ್ಕಿಂತ ಕಲಿಸೋದು ಅದಕ್ಕಿಂತ ಒಂದು ಉನ್ನತವಾದ ಒಳ್ಳೆ ಕೆಲಸ ಅದಕ್ಕೆ ಹೆಚ್ಚಾಗಿ ಧ್ಯಾನ ಮಾಡಿ ಧ್ಯಾನ ಪ್ರಚಾರನ ಮಾಡಿ ನಾವು ಮಾಡೋದೆಲ್ಲ ಮಾಡಿದ್ರೆ ದೈವ ನಮ್ಗೆ
ಕೊಡ್ಬೇಕಾಗಿರೋದನ್ನ ಕೊಟ್ಟೇ ಕೊಡ್ತಾನೆ. ನಾವು ದೈವನ ಏನು ಬೇಡ್ಬೇಕಾಗಿಲ್ಲ, ಕೊಟ್ಟಿರೋದನ್ನ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಸಾಕು, ಇರೋದ್ರಲ್ಲಿ ತೃಪ್ತಿ ಪಡಬೇಕು. ಎರಡು ವಿಚಾರನ ಗಮನದಲ್ಲಿ ಇಟ್ಕೋಬೇಕು, ಒಂದು ಸಾಕು ಇನ್ನೊಂದು ಬೇಡ. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬಹುದು ಅಂತ ಹೇಳ್ತಾ ಈ ಒಂದು ಚಿಂತನೆನ ಮುಗಿಸೋದಕ್ಕೆ ಮುಂಚೆ ಒಂದು ಚಿಕ್ಕದಾಗಿ ಒಂದು ಕತೆ ಹೇಳಿ ಮುಗಿಸ್ತೀನಿ. ಸ್ನೇಹಿತರೆ, ಜೀವನದಲ್ಲಿ ನಮ್ಗೆ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಅದನ್ನ ಸಂತೋಷವಾಗಿ ಸ್ವೀಕರಿಸ್ಬೇಕು. ಗೀತೆಯಲ್ಲಿ ಹೇಳಿದ್ದಾರೆ ಕೃಷ್ಣ, ಸುಖ ಬಂದಿದೆ ಅಂತ ಹಿಗ್ಲೂ ಬಾರ್ದು, ದುಃಖ ಬಂದಿದೆ ಅಂತ ಕುಗ್ಲೂ ಬಾರ್ದು, ಸಮಸ್ಥಿತಿಯಲ್ಲಿ ಸ್ವೀಕರಿಸ್ಬೇಕು ಅಂತ. ಏನೇ ಬರ್ಲಿ ನನ್ನ ಒಳ್ಳೇದಕ್ಕೆ ಅಂತಾನೆ ಭಾವಿಸ್ಬೇಕು. ಒಂದು ನಿಜವಾಗ್ಲೂ ನಡೆದಂತ ಒಂದು ಘಟನೆನ ನಾನು ಇಲ್ಲಿ ಹೇಳ್ತೀನಿ. ಒಂದು ಕುಟುಂಬದವರು ಹಡಗಲ್ಲಿ ಪ್ರವಾಸಕ್ಕೆ ಹೋಗಿರ್ತಾರೆ, ಜೋರಾಗಿ ಗಾಳಿ ಮಳೆ ಬಂದು ಆ ಹಡಗು ಉಲ್ಟಾ ಆಗೋಗುತ್ತೆ. ಅದ್ರಲ್ಲಿ ಯಾರು ಉಳಿತಾರೋ ಯಾರು ಸಾಯ್ತಾರೋ ಗೊತ್ತಿಲ್ಲ, ಆದ್ರೆ ಅದ್ರಲ್ಲಿದ್ದವ ಒಬ್ಬ ಮಾತ್ರ ಈಜ್ಕೊಂಡು ದೂರದಲ್ಲಿ ಒಂದು ಮರದ ತುಂಡಿರುತ್ತೆ ಅದನ್ನ ಹಿಡ್ಕೊಂಡು ದಡ ಸೇರ್ತಾರೆ. ಅದೊಂದು ದ್ವೀಪ, ದ್ವೀಪ ಅಂದ್ರೆ ಗೊತ್ತಲ್ಲ, ಸುತ್ತಲೂ ನೀರು ಮಧ್ಯ ಭೂಮಿ. ಆ ದ್ವೀಪದಲ್ಲಿ ಯಾರು ಜನಗಳೇ ಇಲ್ಲ, ಜೋರಾಗಿ ಕೂಗ್ತಾನೆ ಯಾರಾದ್ರೂ ಇದಾರ ಅಂತ, ಯಾರು ಇರಲ್ಲ. ಹಾಗೆ ಅಲ್ಲೇ ದಡದಲ್ಲಿ ಕುತ್ಕೊಂಡಿರ್ತಾನೆ, ಯಾವ್ದಾದ್ರು ಹಡಗು ಈ ಕಡೆಗೆ ಬಂದ್ರೆ ಹೋಗೋಣ ಅಂತ. ಒಂದು ದಿನ ಕಳ್ದ, ಆ ಕಡೆಗೆ ಯಾವ್ದು ಹಡಗು ಬರಲೇ ಇಲ್ಲ, ಹೊಟ್ಟೆ ಹಸಿತಾ ಇತ್ತು. ಅಲ್ಲೇ ಮರಗಳಲ್ಲಿ ಯಾವ್ದೋ ಒಂದು ಹಣ್ಣುಗಳನ್ನ ಕಿತ್ಕೊಂಡು ತಿಂದ. ಎರಡು ಮೂರು ದಿನ ಕಳೀತು ಹಾಗೆ ಕುಳ್ತ್ಕೊಂಡೇ ಇದ್ದ. ನಾಲ್ಕೈದು ದಿನ ಕಳೀತು, ಹೀಗೆ ಎಷ್ಟು ದಿನ ಬಿಸಿಲು ಮಳೆ ಚಳಿನಲ್ಲಿ ಕುತ್ಕೊಂಡಿರೋದು ಅಂತ ಕೆಲವೊಂದು ಕಟ್ಟಿಗೆಗಳನ್ನೆಲ್ಲ ಆರಿಸ್ಕೊಂಡು ಎಲೆಗಳನ್ನೆಲ್ಲ ಆರಿಸ್ಕೊಂಡ್ಬಂದು ಚಿಕ್ಕದಾಗಿ ಒಂದು ಗುಡಿಸಲು ಕಟ್ಕೊಂಡ. ಇನ್ನೂ ಒಂದು ವಾರ ಕಳೀತು, ಯಾರು ಆ ಕಡೆ ಬರೋರೇ ಇಲ್ಲ, ಹಸಿವಾಗ್ತಾ ಇತ್ತು. ಹಣ್ಣು ಕಿತ್ಕೊಂಡ್ ಬರಕ್ಕೆ ಅಂತ ಹೋದ. ಎಲ್ಲ ಒಣಗಿದ ಕಟ್ಟಿಗೆಗಳಿಂದ ಅವನು ಗುಡಿಸಲು ಕಟ್ಟಿದ್ದ, ಅದರಿಂದ ಬಿಸಿಲು ಜಾಸ್ತಿ ಆಗಿ ಹೇಗೋ ಆ ಗುಡಿಸಲ್ಗೆ ಬೆಂಕಿ ಹತ್ಕೊಂಡು ಉರಿತು. ಇದನ್ನ ನೋಡಿ ಓಡೋಡಿ ಬಂದನೆ ಜೋರಾಗತ್ತ, ಅಯ್ಯೋ ದೇವ್ರೇ ನಿನಗೆ ಕರುಣೇನೆ ಇಲ್ವಾ, ಇಷ್ಟೊಂದು ಕಷ್ಟ ಕೊಡ್ತೀಯ, ಎಲ್ಲರನ್ನ ನನ್ನಿಂದ ದೂರ ಮಾಡಿದೆ, ಜನಗಳೇ ಇಲ್ಲದ ಜಾಗದಲ್ಲಿ ಬಿಟ್ಟೆ, ಹೇಗೋ ಕಷ್ಟಪಟ್ಟು ಒಂದು ಗುಡಿಸಲು ಕಟ್ಕೊಂಡ್ರೆ ಅದನ್ನೂ ಸುಟ್ಬಿಟ್ಟಿಯಲ್ಲ ಅಂತ ಜೋರಾಗಿ ಅಳ್ತಾ ಇದ್ದ. ಅದ ಮೇಲೆ ಒಂದು ಹೆಲಿಕಾಪ್ಟರ್ ಹೋಗ್ತಾ ಇತ್ತು, ಬೆಂಕಿ ಉರಿತಾ ಇರೋದನ್ನ ನೋಡಿ ಇಲ್ಲಿ ಯಾರಿಗೋ ಏನೋ ಅನಾಹುತ ಆಗಿದೆ ಅಂತ ಭಾವಿಸಿ ಅಲ್ಲಿಗೆ ಬಂದು ಅವನನ್ನ ರಕ್ಷಣೆ ಮಾಡ್ತಾರೆ. ಈ ಗುಡಿಸಲು ಹತ್ಕೊಂಡು ಉರಿಲಿಲ್ಲ ಅಂದಿದ್ರೆ ಅವನಿದಾನೆ ಅಂತ ಯಾರಿಗಾದ್ರೂ ಗೊತ್ತಾಗ್ತಾ ಇತ್ತಾ? ಅದು ಗುಡಿಸಲು ಹತ್ಕೊಂಡು ಉರಿದಿದ್ದಕ್ಕೆ ಗೊತ್ತಾಗಿ ಅವನಿಗೆ ಸಹಾಯ ಮಾಡಿದ್ರು. ಹಾಗೆ ಅವನು ಒಳ್ಳೇದಕ್ಕೆ ತಾನೆ ಗುಡಿಸಲು ಹತ್ಕೊಂಡು ಉರಿದಿದ್ದು. ಹಾಗೆ ಏನೇ ಬರಲಿ ಒಳ್ಳೇದಕ್ಕೆ ಅಂತ ಭಾವಿಸಿ ಒಳ್ಳೇದನ್ನೇ ಮಾಡಿ ಒಳ್ಳೇದೇ ಬರುತ್ತೆ ಅಂತ ಹೇಳ್ತಾ ಈ ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಈ ಚಿಂತನೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಡಾಕ್ಟರ್ ಧನಪತಿ ಸರ್ ಹಾಗೂ ವಿಜಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇಷ್ಟೊತ್ತು ಸಾವಕಾಶದಿಂದ ಕೇಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ಇದಕ್ಕಾಗಿ ಮೀಸಲಿಟ್ಟ ಎಲ್ಲ ಯೋಗ ಬಂಧುಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ ದೀರ್ಘಾಯಸ್ಸು ಸಾಕಷ್ಟು ಐಶ್ವರ್ಯ ಉನ್ನತ ಕೀರ್ತಿ ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ದೈವದಲ್ಲಿ ವಂದಿಸಿ ಗುರುವಿನ ಆಶೀರ್ವಾದದ ಸುರಿಮಳೆ ಸದಾ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ಕೊಳ್ತಾ ಈ ಒಂದು ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈ ದಿನದ ಆಧ್ಯಾತ್ಮಿಕ ಚಿಂತನೆ ನವ ಜೀವನದಿಂದ ಸುಖ ಜೀವನ ಎಂಬ ಚಿಂತನೆಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಸ್ನೇಹಿತರೆ, ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದೆರಡು ಸೂಚನೆ. ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSC ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ.
ಈ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ ಗೆ ಅಪ್ಲೋಡ್ ಮಾಡಿದಾಗ ನಮಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ಮತ್ತೊಮ್ಮೆ ಆ ಚಿಂತನೆಯನ್ನು ಕೇಳಬಹುದು. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಸ್ನೇಹಿತರೆ, ಇದೊಂದು ಪ್ರಮುಖವಾದ ಸೂಚನೆ, ಎಲ್ಲರಿಗೂ ತಿಳಿದಿದೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಕನ್ನಡದಲ್ಲಿ ನಾಳೆ ಬೆಳಿಗ್ಗೆಯಿಂದ ಪ್ರಾರಂಭವಾಗಲಿದೆ. ಆದ್ದರಿಂದ ಕನ್ನಡದಲ್ಲಿ ಸ್ಕೈ ಯೋಗ ಕಲಿಯಲು ಆಸಕ್ತಿ ಹೊಂದಿರುವವರು ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಈ ಒಂದು ಆನ್ಲೈನ್ ಕೋರ್ಸ್ ರಿಜಿಸ್ಟ್ರೇಷನ್ ಆಕ್ಚುಲಿ ಇವತ್ತು ಸಂಜೆ 8-9 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. ಆದಷ್ಟು ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇಷ್ಟಪಡೋರಿದ್ರೆ ಅವ್ರಿಗೆ ಗೂಗಲ್ ಅಲ್ಲಿ ಹೋಗಿ www.kundaliniyoga.edu.in/s/checkout ಅಂತ ಟೈಪ್ ಮಾಡಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಾನು ಆಗ್ಲೇ ಮೆಸೇಜ್ ಮಾಡಿದೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಅದನ್ನ ಟೈಪ್ ಮಾಡಿದ್ರೆ ನಮ್ಗೊಂದು ಫಾರ್ಮ್ಯಾಟ್ ಬರುತ್ತೆ, ಅದನ್ನೆಲ್ಲ ಫಿಲ್ಅಪ್ ಮಾಡಿ ನೆಕ್ಸ್ಟ್ ಪೇಜಸ್ಗೆ ಹೋಗಿ ಪೇಮೆಂಟ್ ಮಾಡಿಬಿಟ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ನಾಳೆಯಿಂದನೇ ನಿಮ್ದು 12 ಡೇಸ್ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಎಲ್ಲರಿಗೂ ತಿಳಿಸಿ ಅಂತ ವಿನಂತಿಸಿಕೊಳ್ಳುತ್ತೇವೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ, ಚಾಟ್ ಬಾಕ್ಸ್ ಅಲ್ಲಿ ಆ ಒಂದು ಅಡ್ರೆಸ್ ಇದೆ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರಾದ್ರೂ ಇದ್ರೆ ನೀವು ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಬೋದು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಸರಿ ಆಯ್ತು, ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಸುಜಾತಾ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ ತಮಿಳಿನಲ್ಲಿ ವೇದಾದ್ರಿಯನ್, 2 ಗಂಟೆಗೆ ತುರಿಯಾತೀತ ಧ್ಯಾನ, 2:30 ವೇದಾತ್ರಿಯನ್ ಥಿಯರೀಸ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಆನಂದಿ ಮೇಡಮ್ ರವರು. ನಾಳೆ ಸಂಜೆ ಆತ್ಮಸಂಗಮ ಕಾರ್ಯಕ್ರಮ ಕನ್ನಡದಲ್ಲಿ 4:15 ತುರಿಯಾತೀತ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಪರಿಸರ ಪರಿಶುದ್ಧತೆ, ಎನ್ವೈರನ್ಮೆಂಟಲ್ ಪ್ಯೂರಿಟಿ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ,
ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.